ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಬೆನ್ನು ನೋವಿನ ಬಗ್ಗೆ ಅದೇ ರೀತಿ ಬೆನ್ನು ನೋವಿಗೆ ಇರುವಂತಹ ಚಿಕಿತ್ಸೆಯ ಬಗ್ಗೆ ಎಂಡೋಸ್ಕೋಪ್ ಬೆನ್ನು ಬೆನ್ನುಮೂಳೆಯ ಚಿಕಿತ್ಸೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅದೇ ರೀತಿ ಬೆನ್ನು ಬೆನ್ನು ನೋವಿಗೆ ಇರುವಂತಹ ಕಾರಣಗಳೇನು ಯಾರಲ್ಲಿ ಕಂಡು ಬರ್ತದೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ನರಶಸ್ತ್ರ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಘಟಕದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರಿದ್ದಾರೆ ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಹೆಚ್ಚಾಗಿ ಹೇಳ್ತಾ ಇರ್ತಾರೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಬೆನ್ನು ನೋವು ಏನು ಕೆಲಸ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಂತ ನಾರ್ಮಲ್ ಆಗಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಇವತ್ತು ನಾವು ಬೆನ್ನು ನೋವಿನ ಬಗ್ಗೆ ಅದಕ್ಕೆ ಇರುವಂತಹ ಚಿಕಿತ್ಸೆಯ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಈ ಬೆನ್ನು ನೋವಿಗೆ ಮುಖ್ಯ ಕಾರಣ ಏನು ಅಂತ ಈಗ ನೀವು ಹೇಳಿದಂಗೆ ಈ ಬೆನ್ನು ಪ್ರತಿಯೊಬ್ಬರಿಗೂ ಬರುವಂತಹ ಕಾಯಿಲೆ ಅಂದ್ರೆ ಜೀವನದ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದ್ಸಲ ಬೆನ್ನು ಅನ್ಭವಿಸಿ ಅನುಭವಿಸಿರ್ತಾನೆ ಬೆನ್ನುವಿನ ಕಾರಣಗಳು ಏನು ಅನ್ನೋದಕ್ಕಿಂತ ಮುಂಚೆ ಬೆನ್ನಲ್ಲಿ ಮೊದಲು ಏನೇನು ಸ್ಟ್ರಕ್ಚರ್ಸ್ ಇದೆ ಅದು ಇಂಪಾರ್ಟೆಂಟ್ ಬೆನ್ನಲ್ಲಿ ಮೇನ್ ಅದಕ್ಕೆ ಮುಂಚೆ ಫಸ್ಟ್ ಚರ್ಮ ಇದೆ ಸ್ಕಿನ್ ಇದೆ ಅದ್ರ ಕೆಳಗಡೆ ಮೇನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂದ್ರೆ ಮಾಂಸಖಂಡಗಳು ಈ ಮಾಂಸಖಂಡಗಳು ಒಳಗಡೆ ಇರುವ ಮೂಳೆಗೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಮಾಂಸಖಂಡಗಳಿದೆ ಮೂಳೆಗಳಿದೆ ಈ ಬೆನ್ನು ಹುರಿ ಮೂಳೆಗಳು ಅಂತ ಹೇಳ್ತೀವಲ್ಲ ಆ ಮೂಳೆಗಳು ಆ ಮೂಳೆಗಳ ನಡುವೆ ಒಂದು ಜಲ್ಲಿ ಅಂತ ಒಂದು ಮಟ್ಟಿ ತರ ಜಲ್ಲಿ ಮಟೀರಿಯಲ್ ಇರೋದನ್ನು ಡಿಸ್ಕ್ ಅಂತ ಕರಿತೀವಿ ಗೊತ್ತಾಯ್ತಲ್ಲ ಈ ಡಿಸ್ಕ್ ನಾರ್ಮಲ್ ಮೂಮೆಂಟ್ಸ್ ಸಿಕ್ಕಿದ್ರೆ ಬಗ್ಲಿಕ್ಕೆ ಸೈಡ್ ಹೋಗ್ಲಿಕ್ಕೆ ಇವೆಲ್ಲ ಬೇಕಾಗತ್ತೆ ಇದು ಡಿಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಅದ್ರ ಇಲ್ಲ ಡಿಸ್ಕ್ ಇಲ್ಲದೆ ಇದ್ದಂತ ಹೇಳಿದ್ರೆ ಪೂರ್ತಿ ಒಂದು ರೀತಿ ಬಂಬೂಸ್ ಪೈನ್ ತರ ಆಗ್ಬಿಡುತ್ತೆ ಏನು ಮೂಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ ಬಂಬೂಸ್ ಪಾಯಿನ್ ಅಂತ ಒಂದು ಕಾಯಿಲೆ ಕೂಡ ಇದೆ ಈ ಡಿಸ್ಕ್ ಇದೆ ಮತ್ತೆ ಅದರ ಜೊತೆ ನರಗಳು ಅಂದರೆ ಮಾಂಸಖಂಡಗಳು ಮೂಳೆ ಮೂಳೆಗಳ ನಡುವಿರಂತಹ ಡಿಸ್ಕ್ ಮತ್ತು ಈ ನರ ಇವು ಯಾವುದಕ್ಕೆ ಏನು ಪ್ರಾಬ್ಲಮ್ ಆದರೂ ಕೂಡ ನಮಗೆ ಬೆನ್ನುವು ಬರುತ್ತೆ ಈಗ ಮಾಂಸಕಂಡುಗಳು ಯಾವಾಗ ಯಾವಾಗ ಬೆನ್ನು ಬರುತ್ತೆ ಅಂತ ಹೇಳಿದ್ರೆ ಯೂಶ್ವಲಿ ತುಂಬ ಅಬಿಸ್ಪೇಷನ್ ಅಬಿಸ್ಪೇಶ್ ಅಂದರೆ ತುಂಬ ತೂಕ ಹೆಚ್ಚಾಗಿರುತ್ತೆ ವೆಯ್ಟ್ ಎಲ್ಲ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರ ಬಾಡಿಯನ್ನು ಇರೆಕ್ಟ್ ಪೊಸಿಷನಲ್ಲಿ ಅಂದರೆ ನೆಟ್ಟಗೆ ನಿಲ್ಲಿಸಲಿಕ್ಕೆ ಈ ಮ ಬೆನ್ನಿನ ಏನು ಮಸಲ್ಸ್ ಅಥವಾ ಮಾಂಸಕಂಡು ಹೆಚ್ಚಿಗೆ ವರ್ಕ್ ಕೆಲಸ ಮಾಡಬೇಕಾಗತ್ತೆ ಅವಾಗ ಡೆಫಿನೆಟ್ಲಿ ಅವುಗಳ ಮೇಲೆ ವರ್ಕ್ ಲೋಡ್ ಹೆಚ್ಚಾಗುತ್ತೆ ಮತ್ತು ಅವಕ್ಕೆ ಅವ್ರು ಹಾರ್ಟ್ ಆಗಿ ಅವು ಬೆನ್ನೋ ಸ್ಟಾರ್ಟ್ ಆಗುತ್ತೆ ಅದೊಂದು ಏನಂತ ಹೇಳಿದ್ರೆ ಕೆಲವೊಂದ್ಸಲಿ ಫಿಸಿಕಲ್ ಆ್ಯಕ್ಟಿವಿಟಿ ಸಡನ್ ಆಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ ಮಾಡ್ಬಿಡ್ತಿ ಅದಕ್ಕೆ ಒಂದು ಯಾವುದೋ ಒಂದು ಫಿಸಿಕಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನು ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ವಾರ್ಮ್ಅಪ್ ಏನು ಮಾಡಿದೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬಿಡೋದು ಅಥವಾ ಸಡನ್ ಆಗಿ ಮನೇಲಿ ನೀವು ಕೇಳಿರ್ತೀರ ಕೆಲವೊಬ್ರು ಸಡನ್ ಆಗಿ ಏನೋ ಒಂದು ಹೆಚ್ಗೆ ತೂಕ ಇರುವಂಥ ವಸ್ತುವನ್ನು ಎತ್ಲಿಕ್ಕೆ ಹೋಗ್ತಾರೆ ಯೂಶ್ವಲಿ ನಾವು ಕೇಳೋದಿದೆ ಡಾಕ್ಟರೇ ಏನೋದು ನಾವು ಮೊನ್ನೆ ಒಂದು ಒಂದು ಸ್ವಲ್ಪ ವೆಯ್ಟ್ ಇದ್ದನ್ನು ಎತ್ಲಿಕ್ಕೆ ಹೋದೆ ಸಡನ್ನಾಗಿ ಸ್ಟಾರ್ಟ್ ಆಗ್ಬಿಡ್ತು ಇದು 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 ಕಾಮನ್ ಕಂಪ್ಲೇಂಟ್ ಈ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಸಲಿಗೆ ಸಡನ್ನಾಗಿ ವರ್ಕ್ ಬಿದ್ದಾಗ ಅದಕ್ಕೆ ಸ್ಪ್ರೇನ್ ಆಗುತ್ತೆ ಮಸಲ್ ಸ್ಪ್ರೇ ಅಂತ ಹೇಳ್ತೀವಿ ಗೊತ್ತಿದ್ದ ಅಥವಾ ಸ್ಪಾಜಮ್ ಸ್ಪಾಜಮ್ ಅಂತ ಹೇಳಿದ್ರೆ ಮಸಲ್ಗೆ ನೋವಾದ ಕೂಡಲೇ ಏನಾಗುತ್ತೆ ಅದು ಸಂಕುಚಿತ ಆಗುತ್ತೆ ಅದನ್ನು ಮಸಲ್ ಸ್ಪಾಜಮ್ ಅಂತ ಕರಿತೀವಿ ಆವಾಗ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ ಇದು ಸರ್ವೇ ಸಾಮಾನ್ಯ ಬೆನ್ನೋಗೆ ಇರುವಂಥ ಕಾಯಿಲೆ ಇನ್ನು ಮೂಳೆಗಳ ವಿಷಯಕ್ಕೆ ಬಂದರೆ ಮೂಳೆಗಳಲ್ಲಿ ಕೆಲವೊಂದ್ಸಲ ಫ್ರಾಕ್ಚರ್ಸ್ ಆಗುತ್ತೆ ಫ್ರಾಕ್ಚರ್ಸ್ ಅಂತ ಹೇಳಿದ್ರೆ ಆಕ್ಸಿಡೆಂಟು ಆ ಥರದ ಫ್ರಾಕ್ಚರ್ಸ್ ಅಲ್ಲ ಎಸ್ಪೆಷಲಿ ಓಲ್ಡ್ ಎಸ್ಪೆಷಲಿ ಹೆಂಗಸರಲ್ಲಿ ಇಸ್ಟ್ರೋಜನ್ಸ್ ಎಲ್ಲ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೆನ್ನು ಮೂಳೆಗಳು ಕ್ಯಾಲ್ಶಿಯಂ ಅಂಶ ಕೂಡ ಕಡಿಮೆ ಬೆನ್ನು ಮೂಳೆಗಳು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಏನೋ ಸಣ್ಣ ಪುಟ್ಟವಾಗಿ ಜಾರು ಬಿದ್ದರೂ ಕೂಡ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ ಅದು ಇವನ್ ಪೇಷೆಂಟ್ಸು ಕೂಡ ಗೊತ್ತಿಲ್ಲ ಗೊತ್ತಿರಲ್ಲ ತಾನು ಬಿದ್ದಿದ್ದೀನಿ ಇದಾಗಿ ಅಷ್ಟು ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಫ್ರ್ಯಾಕ್ಚರ್ ಈ ರೀತಿ ಫ್ರ್ಯಾಕ್ಚರ್ಗಳು ಫ್ರ್ಯಾಕ್ಚರ್ಗಳು ಕೂಡ ಬೆನ್ನು ನೋವಿಗೆ ಮೂಲ ಕಾರಣ ಇದನ್ನು ಆಸ್ಟಿಯೋಪೊರಿಟಿಕ್ ಫ್ರ್ಯಾಕ್ಚರ್ ಅಂತ ಕರಿತೀವಿ ಮತ್ತು ಇನ್ನೊಂದು ಏನಂದರೆ ಈ ಬೆನ್ನು ಮೂಳೆಗಳಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ಗಳಾದರೆ ಅಂದರೆ ನಮ್ಮ ಈ ಭಾರತದಲ್ಲಿ ಒಂದು ಸರ್ವೇ ಒಂದು ಕಾಯಿಲೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಈ ಟ್ಯೂಬರ್ಕ್ಯಲೋಸಿಸ್ ನಮ್ಮ ಬಾಡಿ ಯಾವ ಪಾರ್ಟನ್ನು ಕೂಡ ಅದು ಇನ್ವಾಲ್ವ್ ಆಗ್ಬೋದು ಅದೇ ರೀತಿ ಸಾಮಾನ್ಯವಾಗಿ ಅದು ಬೆನ್ನುಮೂಳಿದ ಜಾಗಗಳನ್ನು ಕೂಡ ಇನ್ವಾಲ್ವ್ ಆಗುತ್ತೆ ಈ ರೀತಿ ಅದನ್ನು ಪಾಟ್ಸ್ಪೈನ್ ಅಂತ ಕರಿತೀವಿ ಅದು ಒಂದು ಪ್ರಮುಖ ಕಾರಣ ಇನ್ಫೆಕ್ಷನ್ಗಳಲ್ಲಿ ಅದು ಬಿಟ್ಟರೆ ಬೆನ್ನುಮೂಳಿಗೆ ಇರುವಂತಹ ಕೆಲವೊಂದು ಟ್ಯೂಮರ್ಸ್ಗಳು ಇವೆಲ್ಲ ಸ್ವಲ್ಪ ರೇರ್ ಅಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ಖಾಯಿಲೆಗಳಲ್ಲ ಬೆನ್ನುಮೂಳಿಗೆ ಕೆಲವೊಂದು ಟ್ಯೂಮರ್ಸ್ಗಳು ಸ್ಪ್ರೆಡ್ ಆಗಿದ್ರೆ ಅಂದ್ರೆ ಬೇರೆ ಕಡೆ ಬಾಡಿಲಿ ಬೇರೆ ಕಡೆ ಎಲ್ಲಾದರೂ ಒಂದು ಟ್ಯೂಮರ್ಸ್ ಇರುತ್ತೆ ಅದು ಬೆನ್ನುಮೂಳಿಗೆ ಸ್ಪ್ರೆಡ್ ಆಗಿರುತ್ತೆ ಅಥವಾ ಕೆಲವೊಂದ್ಸಲ ಬೆನ್ನು ಬೆನ್ನು ಮೂಳೆ ಮೂಳೆಗಳಿಂದ ಬರುವಂತ ಕೆಲವೊಂದು ಟ್ಯೂಮರ್ ಗಳಿರುತ್ತೆ ಇದರಿಂದ ಕೂಡ ಬೆನ್ನು ಬೆನ್ನುಮೂಳೆ ಅದನ್ನು ಬೆನ್ನು ಸ್ಟಾರ್ಟ್ ಆಗ್ಬೋದು ಇನ್ನು ಡಿಸ್ಕ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈ ಡಿಸ್ಕ್ ಕೆಲವೊಂದ್ಸಲ ಏನಾಗುತ್ತೆ ಬೆನ್ನು ಮೂಳೆ ನಡುವೆ ಇರುವಂತಹ ಸ್ಟ್ರಕ್ಚರ್ ಇದು ಇದು ಇದರಲ್ಲಿ ಏನಾದ್ರು ಸ್ವಲ್ಪ ಬ್ರೇಕ್ ಆಗಿದ್ರೆ ಅಥವಾ ಕೆಲವೊಂದ್ಸಲ ಡಿಸ್ಕ್ ಅಲ್ಲಿ ಒಳಗಡೆ ಇರುವಂತಹ ಒಂದು ಮಟೀರಿಯಲ್ ನ್ಯೂಕ್ಲಿಯಸ್ ಪಲ್ಪೋಸ್ ಅಂತ ಹೇಳ್ತೀವಿ ಅದೇನಾದ್ರೂ ಹೊರಗಡೆ ಬಂದ್ಬಿಡುತ್ತೆ ಸ್ಲಿಪ್ ಡಿಸ್ಕ್ ಅಂತ ಕೇಳಿದ್ರಲ್ಲ ಅದೇನೋ ಹೊರಗಡೆ ಬಂದು ಹೊರಗಡೆ ಇರುವಂತಹ ನರದ ಮೇಲೆ ಕೂತ್ಕೊಂಡ್ರೆ ಅವಾಗ ಕೂಡ ಬೆನ್ನು ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಂತ ಹೇಳಿದ್ರೆ ಅಹ್ ಕೆಲವೊಂದ್ಸಲ ಈ ಒಳಗಡೆ ನರಸ್ ಇರ್ತಾರೋದ ನರಗಳು ಅಂತ ಹೇಳ್ತೀವಿ ಈ ನರಗಳಿಂದ ಕೂಡ ಕೆಲವೊಂದು ಟ್ಯೂಮರ್ಸ್ಗಳು ಬರುತ್ತೆ ಮೆನಿಂಜಿಯೋಮಾ ಕೆಲವೊಂದು ಶಾನೋಮಾಸ್ ಮೆನಿಂಜಿಯೋಮಾಸ್ ಅಂತ ಟ್ಯೂಮರ್ಸ್ ಎಲ್ಲ ಬರುತ್ತೆ ಈ ರೀತಿ ಇದ್ರೂ ಕೂಡ ಅವುಗಳು ಭಾಳಷ್ಟು ಸುಮಾರು ಇಂಥ 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 ವಿಷಯದಿಂದ ಈ ರೀತಿ ಟ್ಯೂಮರ್ಗಳಿಂದ ಪೇಯ್ನ್ಗಳು ತುಂಬ ವರ್ಷಗಳಿಂದ ಇರುತ್ತೆ ಓಕೆ ಯಾಕಂದರೆ ಇವು ಟ್ಯೂಮರ್ ಸ್ಲೋಲಿ ಗ್ರೋ ಆಗುತ್ತೆ ಅದರಿಂದ ಕೂಡ ಬೆನ್ನು ಮೂಳೆ ಅದು ನಮ್ಗೆ ಯೂಶ್ವಲಿ ಗೊತ್ತಾಗುತ್ತೆ ಅಂದರೆ ಮೂಳೆ ಇದ್ದು ಬೇರೆ ಏನಾದರೂ ನ್ಯೂರೊಲಾಜಿಕಲ್ ಡೆಫಿಸಿಟ್ಸ್ ಇದೆಲ್ಲ ಇದ್ದರೆ ಯೂಶ್ವಲಿ ಸಸ್ಪೆಕ್ಟ್ ಮಾಡಿ ಅವಾಗ ಬೇಕಾದಂಥ ಯಾವ್ದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಮಾಡಿಸ್ತೀವಿ ಇದು ಇವೆಲ್ಲ ಬಿಟ್ಟು ಇನ್ನೊಂದು ಕಾಮನ್ ಆದಂಥ ಒಂದು ಕಾರಣ ಏನಂತ ಹೇಳಿದ್ರೆ ಯೂಶಲಿ ನಾವು ಕೇಳ್ತೀವಿ ನಮ್ಮ ಡಾಕ್ಟರ್ ಡಾಕ್ಟರ್ ನಮ್ಮ ಬೆನ್ನಿನ ಒಂದು 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 ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಲ್ಲೆಷ್ಟು ಪೇನ್ ಇದೆ ಅಂತ ಹೇಳ್ತಾರೆ ಒಂದು ಒಂದೇ ಬೆಳಲ್ಲಿ ಡಾಕ್ಟ್ರೆ ಇಲ್ಲೇ ಎಕ್ಸಾಕ್ಟ್ಲಿ ಪೇನ್ ಇದೆ ಇದು ಏನಂತ ಹೇಳಿದ್ರೆ ಇಲ್ಲಿ ನಮ್ಮದು ಫ್ಯಾಸೆಟ್ಸ್ ಜಾಯಿಂಟ್ಸ್ ಅಂತ ಬರುತ್ತೆ ಅಂದರೆ ಬೆನ್ನು ಎರಡು ಮೂಳೆಗಳ ನಡುವೆ ಇರುವಂಥ ಜಾಯಿಂಟ್ ಒಂದು ಫ್ಯಾಸೆಟ್ಸ್ ಜಾಯಿಂಟ್ಸ್ ಇದರಲ್ಲಿ ಏನಾದರೂ ಆರ್ಥರೈಟಿಸ್ ಆರಾಗಿದರೆ ಹೈಪರ್ಟ್ರೋಫಿ ಆಗಿದ್ರೆ ಅವಾಗೂ ಕೂಡ ಬೆನ್ನುಮೂಳೆ ಬೆನ್ನುವಿಗೆ ಕಾರಣ ಆಗುತ್ತೆ ಇನ್ನು ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಕಾಮನ್ ಆದ ಕಾರಣ ಅಂತ ಹೇಳಿದ್ರೆ ಒಂದು ಮಸಲ್ಸ್ ಪಾಸಮ್ ಇನ್ನೊಂದು ಡಿಸ್ಕ್ನಿಯೇಷನ್ ಡಿಸ್ಕ್ ಕಾಯಿಲೆ ಮೂರನೆಯದು ಈ ಫೆಸೆಟ್ ಅರ್ಥರೈಟಿಸ್ ಮತ್ತೆ ಉಳಿದೆಲ್ಲ ಬೇರೆಲ್ಲ ಕಾರಣಗಳು ಇವು ಮೇಜರ್ ಮೂರು ಕಾರಣಗಳು ಹೌದು ಡಾಕ್ಟರ್ ನಾವು ಅಂತ ಹೇಳ್ತೇವೆ ಹಾಗಂತ ಈಗ ಡಿಸ್ಕೋಜೆನಿಕ್ ಆಲ್ರೆಡಿ ಹೇಳಿದೆ ಡಿಸ್ಕ್ ಅಂದ್ರೆ ಏನಂತ ಹೇಳಿ ಡಿಸ್ಕ್ ಅಂತ ಹೇಳಿದ್ರೆ ಒಂದು ಸಾಫ್ಟ್ ಮಟೀರಿಯಲ್ ನಮ್ಮ ಎರಡು ಮೂಳೆಗಳ ಒಂದು ಮಟೀರಿಯಲ್ ಈ ಡಿಸ್ಕ್ನಲ್ಲಿ ಒಂದು ಎರಡು ಪಾರ್ಟ್ಸ್ಗಳಿದೆ ಒಂದು ಹೊರಗಡೆ ಪಾರ್ಟ್ಸ್ಗೆ ಏನೇ ಎನ್ಯುಲಸ್ ಫೈಬ್ರೋಸಿಸ್ ಅಂತ ಕರಿತೀವಿ ಇದು ಸ್ವಲ್ಪ ಗಟ್ಟಿಯಾಗಿರುವಂಥ ಒಂದು ಪಾರ್ಟು ಅದರ ಒಳಗಡೆ ತುಂಬ ಸಾಫ್ಟ್ ಜೆಲ್ಲಿ ಥರ ಮಟೀರಿಯಲ್ ಇರುತ್ತೆ ಅದು ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಕರಿತೀವಿ ಇವೆರಡರಲ್ಲೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ನಮಗೆ ಪೇನ್ ಬರುತ್ತೆ ಅದನ್ನೇ ಡಿಸ್ಕೋಜೆನಿಕ್ ಪೇಯ್ನ್ ಅಂತ ನಾರ್ಮಲಿ ಹೇಳ್ತೀವಿ ಓಕೆ ಏನಾಗುತ್ತೆ ಅಂತ ಹೇಳಿದ್ರೆ ಯಂಗ್ ಪೇಷಂಟ್ಸ್ ಕೆಲವೊಬ್ರು ಬಂದಿರ್ತಾರೆ ಡಾಕ್ಟ್ರೆ ನಮಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂದರೆ ಡೈರೆಕ್ಟ್ಲಿ ಬರ್ತಾರೆ ಅವ್ರಿಗೆ ಪೇನ್ ಹೇಳೋಕ್ಕಿಂತ ಡಾಕ್ಟರ್ ನಮಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂದರೆ ಯಾರು ಹೇಳಿರ್ತಾರೆ ಅಂದರೆ ಬೆನ್ನೋ ಆಗಿ ಕಾಲಿಗೆಲ್ಲ ನೋವು ಸ್ಟಾರ್ಟ್ ಆಗಿದೆ ಅಂದರೆ ಡಿಸ್ಕ್ ಆಗಿದೆ ಅಂತ ಯೂಜ್ವಲಿ ಯಂಗ್ ಪೇಷಂಟ್ಸಲ್ಲಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ ಏನೋ ಒಂದು ವೇಟ್ ಜಿಮ್ಮಿಗೆ ಹೋಗಿರ್ತಾರೆ ತುಂಬ ತೂಕದ ವೇಟನ್ನು ಎತ್ತಲಿಕ್ಕೆ ಹೋಗ್ತಾರೆ ಸಡನ್ನಾಗಿ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಬೆನ್ನಲ್ಲಿ ಕಾಲಿಗೆಲ್ಲ ಹರಲಿಕ್ಕೆ ಇರುತ್ತೆ ಅದು ಅದು ಒಂದು ಅದು ಟಿಪಿಕಲ್ ಫೀಚರ್ ಅಂದರೆ ಡಿಸ್ಕೋಜೆನಿಕ್ ಡಿಸ್ಕಿಂದ ಸ್ಲಿಪ್ಪಾಗಿ ಆಗಿರುವಂಥ ಒಂದು ಪೇನ್ಗಳು ಅದನ್ನು ಬಿಟ್ಟರೆ ಇನ್ನು ಓಲ್ಡ್ ಪೇಷಂಟ್ಸ್ ಏನಿರ್ತಾರೆ ವಯಸ್ಸಾದವರಲ್ಲಿ ಯೂಜ್ವಲಿ ನಮ್ಮ ಬಾಡೀಲಿ ಏನಾಗುತ್ತೆ ಏಜ್ ಆಗ್ತಿದ್ದಂಗೆ ಈ ಡಿಸ್ಕ್ನಲ್ಲಿ ಕೆಲವೊಂದು ತೇವಾಂಶ ಅಂತ ಹೇಳ್ತಾರೆ ವಾಟರ್ ಕಂಟೆಂಟ್ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಅದು ತೇವಾಂಶ ಕಡಿಮೆ ಆದ ಕೂಡಲೇ ಏನಾಗುತ್ತೆ ಅಂತ ಹೇಳಿ ಕೂಡಲೇ ಆ ಪ್ರಾಣಗಳು ಡಿಸ್ಕ್ ಏನಾಗಿದೆ ಸ್ವಲ್ಪ ಹಾರ್ಡ್ ಆಗುತ್ತೆ ಯೂಶಲಿ ನಾವು ಕೂಡ ಸ್ಕಿನ್ ಸ್ಕಿನ್ನಲ್ಲಿ ಕೂಡ ಮಾಯ್ಶರ್ ಅಂಶ ಎಲ್ಲ ಕಡಿಮೆ ಆದರೆ ಅವೆಲ್ಲ ಒಡೆದ್ಕೊಂಡು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಸೇಮ್ ಅದೇ ರೀತಿ ಡಿಸ್ಕ್ನ ಎನ್ಯುಲಸ್ ಮೇಲೆ ಕೂಡ ಹಾಗೆ ಆಗುತ್ತೆ ಕೆಲವೊಂದು ಬಿರುಕ್ ಬಿಟ್ಟು ಕೂಡಲೇ ಅದು ಒಂದು ರೀತಿ ಅಲ್ಸರ್ ಥರ ಆಗ್ಬಿಡುತ್ತೆ ಒಳಗಡೆ ಗಾಯ ಥರ ಆಗಿಬಿಡುತ್ತೆ ಡಿಸ್ಕ್ ಮೇಲೆ ಗಾಯಗಳು ಅನುಲಸ್ ಫೈಬ್ರೋಸಿಸ್ ಮೇಲೆ ಆವಾಗ ಬೆನ್ನೋ ಸ್ಟಾರ್ಟ್ ಆಗುತ್ತೆ ಆ ಬೆನ್ನೋ ತುಂಬ ಸಿವಿಯರ್ ಆಗಿ ಬೆನ್ನೋ ಸ್ಟಾರ್ಟ್ ಆಗುತ್ತೆ ಅದು ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಾಯ ತುಂಬ ಆಳವಾಗಿದ್ರೆ ಒಳಗಡೆ ಬರ್ಗೆ ಕೂಡ ಹೋಗಿದ್ರೆ ಒಳಗಡೆ ಇರುವಂಥ ಡಿಸ್ಕ್ ಮಟೀರಿಯಲ್ ಏನಿದೆ ಅದ್ರ ಥ್ರೂ ಹೊರಗಡೆ ಬಂದುಬಿಡತ್ತೆ ಅದು ಜಲ್ಲಿ ಥರ ಇರುತ್ತಲ್ವ ಅದು ಹೊರಗಡೆ ಬಂದುಬಿಡುತ್ತೆ ಹೊರಗಡೆ ಎಲ್ಲ ಕಡೆ ಇರೋದು ನರ್ಸೆ ಈ ಮೇನ್ ರೂಟ್ಸ್ ಏನಿದೆ ನಮ್ಮದು ಸ್ಪೈನಲ್ ಕಾರ್ಡಿಂದ ಕಾಲಿಗೆ ಎಲ್ಲ ನಮಗೆ ಕಾಲಿಗೆ ಬೇಕಾಗಿಂದ ಎಲ್ಲ ನರಗಳು ಬರೋದು ಇಲ್ಲಿಂದ ಸ್ಪೈನಲ್ ಕಾರ್ಡ್ ಇಂದಲೇ ಈ ಬೆನ್ನಿಂದಲೇ ಬಂದು ಕಾಲಿಗೆ ಬರಬೇಕು ಈ ಹೋಗ್ತಾ ಇರೋ ನರಗಳ ಮೇಲೆ ಹೋಗಿ ಕೂತ್ಕೊಂಡು ಬಿಡುತ್ತೆ ಈ ಕೂತ್ಕೊಂಡು ಕೂಡಲೇ ಅದು ಕಾಲಿಗೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಕಂಪ್ಲೇಂಟ್ ಮಾಡೋಂದ್ರೆ ಸರ್ ಇಲ್ಲಿ ಬೆನ್ನಲ್ಲಿ ನೋವಿದೆ ಅದು ಕಾಲಿಗೆ ಬರ್ತಾ ಇದೆ ಹಿಮ್ಮೂಡಿಯವರೆಗೂ ಬರ್ತಾ ಇದೆ ಅಂತ ಇದು ಕಾಮನ್ ಇದು ಟಿಪಿಕಲ್ ಮತ್ತು ಅದನ್ನೇ ನಾವು ಅದು ಮೇಲಿಂದ ಕಾಲಿಗೆ ಬರ್ತಾ ಇರೋ ನೋವನ್ನು ಕೂಡ ನಾವು ಅದನ್ನು ಸಯಾಟಿಕ್ ಅಂತ ಕರಿತೀವಿ ಯೂಶ್ವಲಿ ಯಾರು ಕೇಳ್ತೀವಿ ಏನು ಏನಪ್ಪ ಏನು ತೊಂದರೆ ಆಗಿದೆ ಅಂದರೆ ಡಾಕ್ಟರ್ ನಮಗೆ ಸಯಾಟಿಕ್ ಆಗಿದೆ ಅಂತ ಹೇಳಿದ್ದಾರೆ ಅಂತ ನಾರ್ಮಲ್ ಆಗಿ ಅವರೇ ಹೇಳ್ತಾರೆ ಆ್ಯಕ್ಚುಲಿ ಆಕ್ಚುಲಿ ಹೇಳೋದು ಸಯಾಟಿಕ್ ಅಂದರೆ ಇಟ್ ಇಸ್ ಅ ಮೇನ್ ನರ್ವ್ ಒಂದು ಸಯಾಟಿಕ್ ಅಂತ ನರ್ವ್ ಇದೆ ಕಾಲಿಗೆ ಸಪ್ಲೈ ಮಾಡೋ ನರ್ಗಳು ಪೇನ್ ಈ ನರ್ಲಾಂಗ್ ಏನಾದ್ರೂ ಒಂದು ಪೇನ್ ಬರುತ್ತೆ ಅಂತ ಹೇಳಿದ್ರೆ ಸಯಾಟಿಕಾ ಅಂತ ಕರಿತೀವಿ ಅಷ್ಟೇ ಈಗ ಕೆಲವೊಂದ್ಸಲ ಟಿಪಿಕಲ್ ಅಂದ್ರೆ ಡಿಸ್ಕ್ ರಿಲೇಟ್ ಆಗಿರುವಂಥ ಪೇನ್ಗಳು ಕೆಲವೊಂದ್ಸಲ ಏನಾಗುತ್ತೆ ಕೆಲವೊಬ್ರು ಬೇರೆ ಏನು ಕಂಪ್ಲೇಂಟ್ ಮಾಡಿ ನೋವು ಕೂಡ ಕಂಪ್ಲೇಂಟ್ ಮಾಡಲ್ಲ ಕಾಲಿನ ಹಿಮ್ಮಡಿ ಪೇನ್ ಇದೆ ಅಂತ ಹೇಳ್ತಾರೆ ಅದು ಡಿಸ್ಕ್ ಗೆ ರಿಲೇಟೆಡ್ ಯಾಕಂದ್ರೆ ಇಲ್ಲಿ ಸಪ್ಲೈ ಮಾಡ್ತಿರೋ ನರು ಕೂಡ ಅದೇ ಅದಕ್ಕೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಡಿಸ್ಕ್ ರಿಲೇಟೆಡ್ ಏನಾದ್ರೂ ಪೆಥಾಲಜಿ ಇಲ್ಲ ಅಂತ ನಾವು ರೂಲ್ಔಟ್ ಮಾಡ್ಕೋಬೇಕು ಅದನ್ನು ಕಾಲಿಗೆ ಇರಬೇಕಂತ ಮತ್ತು ಇನ್ನೊಂದೇನಂದರೆ ಕೆಲವೊಬ್ಬರು ನೀ ಜಾಯಿಂಟ್ ಪೇನ್ ಅಂತ ಬರ್ತಾರೆ ಗೊತ್ತಲ್ವ ಯೂಶ್ವಲಿ ನೀವು ನೋಡ್ತೀವಿ ಒಂದು ಏಜ್ ಆದ ಪರ್ಸನರಲ್ಲಿ ಎರಡು ಕಡೆ ನೀ ಜಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ಆಸ್ಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಹೌದಿಲ್ವಾ ಆದರೆ ಎಲ್ಲ ಕ ಎಲ್ ಎಲ್ಲ ಟೈಮ್ನಲ್ಲೂ ಆಸ್ಟಿ ಆರ್ಥರೈಟಿಸ್ ನೀ ನೀ ಜಾಯಿಂಟ್ ಅಂದರೆ ಈ ಜಾಯಿಂಟ್ಗೆ ಪೇನಿಗೆ ಕಾರಣ ಅಲ್ಲ ಮೆಜಾರಿಟಿ ಮೆಜಾರಿಟಿ ಆಫ್ ದ ಟೈಮ್ಸಲ್ಲಿ ಈ ಡಿಸ್ಕ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಕೆಲವೊಂದರೆ ಎಸ್ಪೆಷಲಿ ಯಂಗ್ ಪರ್ಸನಲ್ಲಿ ಅಂದರೆ ಅವರಿಗೇನಾದರೂ ಒಂದು ಯೂನಿಲೆಟರ್ ಒಂದೇ ಸೈಡು ನೋವೆಲ್ಲ ಸ್ಟಾರ್ಟ್ ಆಗಿದೆ ಆ ರೀತಿ ಕೆಲವೊಂದು ಅದು ಬೆನ್ನುವಿಗೆ ಅಸೋಸಿಯೇಟೆಡ್ ಕೂಡ ಇರುತ್ತೆ ಆ ರೀತಿ ಇತ್ತಂತ ಹೇಳಿದ್ರು ಕೂಡ ಅದು ಡಿಸ್ಕ್ ರಿಲೇಟೆಡ್ ಪೇಯ್ನ್ ಇರ್ಬೋದು ಅಂದರೆ ಹಿಮ್ಮುಡಿ ಪೇನ್ ಕೂಡ ಡಿಸ್ಕ್ ರಿಲೇಟೆಡ್ ಕೂಡ ಆಗಿರ್ಬೋದು ಅಥವಾ ಇವನ್ ನೀ ಜಾಯಿಂಟ್ ಪೇನ್ ಏನಿದೆ ಅದು ಕೂಡ ನಮ್ಮದು ಡಿಸ್ಕ್ ರಿಲೇಟೆಡ್ ಕಾರಣ ಆಗಿರ್ಬೋದು ಇವೆಲ್ಲ ಅಂಶ ಏನಿದೆ ಇವನ್ನೆಲ್ಲ ಸೇರ್ ಇವೆಲ್ಲ ಎಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪೇನ್ಗಳನ್ನು ನಾವು ಸೇರಿಕೊಂಡು ನಾವು ಹೇಳ್ತೀವಿ ಇದನ್ನು ಡಿಸ್ಕೋಜೆನಿಕ್ ಪೇನ್ ಅಂತ ಕೆಲವೊಂದು ಸಲ ಈ ಡಿಸ್ಕ್ ಮಲ್ಟಿಪಲ್ ರೂಟ್ಸ್ ಮೇಲೆ ಏನಾದರೂ ಕಾಂಪ್ರೆಷನ್ ಆಗಿದ್ದರೆ ನ್ಯೂರಲಜಿಕಲ್ ಡಿಫಿಸಿಟ್ಸ್ ಕೂಡ ಆಗುತ್ತೆ ಅಂದರೆ ಕಾಲುಗಳಲ್ಲಿ ವೀಕ್ನೆಸ್ ಆಗೋದು ಕಾಲಿಂದ ಪಾದವನ್ನು ಎತ್ತಲಿಕ್ಕೆ ಆಗಲ್ಲ ಕೆಲವೊಬ್ಬರಿಗೆ ಈ ರೀತಿ ವೀಕ್ನೆಸ್ ಆಗೋದು ಕೆಲವೊಬ್ಬರಿಗೆ ಯೂರಿನರಿ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಯೂರಿನರಿ ಬ್ಲಾಡ್ರ್ ಸಿಂಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ಪದೇ ಪದೇ ಯೂರಿನ್ಗೆ ಹೋಗೋದು ಯೂರಿನ್ ಪಾಸ್ ಮಾಡಿರ್ತಾರೆ ಇನ್ನೂ ಪಾಸ್ ಮಾಡಿಲ್ಲ ಅನಿಸುತ್ತೆ ಈ ರೀತಿ ಸಿಮ್ಟಮ್ಸ್ ಎಲ್ಲ ಬರುತ್ತೆ ಇವೆಲ್ಲ ಡಿಸ್ಕ್ ರಿಲೇಟೆಡ್ ಗೆ ಸಂಬಂಧಪಟ್ಟ ಓವರ್ ಆಲ್ ಇವನ್ನ ನಾವು ಡಿಸ್ಕೋಜೆನಿಕ್ ಪೇನ್ ಅಂತ ಹೇಳ್ತೀವಿ ಹೇಳ್ತೀವಿ ಓಕೆ ಡಾಕ್ಟರ್ ಹಾಗೆ ಈ ಬೆನ್ನು ನೋವಿಗೆ ಬೇರೆ ರೀತಿಯಾದಂತ ಯಾವ ಸಿಂಪ್ಟಮ್ಸ್ ಇರ್ತದ ಅನ್ನುವಂತದ್ದು ಸೊ ಖಾಲಿ ಬೆನ್ನು ನೋವು ಇರ್ತದ ಅಥವಾ ಬೇರೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದ ಅನ್ನುವಂತದ್ದು ಓಕೆ ನಾವು ಆಲ್ರೆಡಿ ಹೇಳಿದ ಅಂದ್ರೆ ಅಂದ್ರೆ ಲೋಕಲ್ ಆಗಿ ಕೆಲವೊಂದು ಟ್ಯೂಮರ್ಸ್ ಇರ್ಬೋದು ಇನ್ಫೆಕ್ಷನ್ಸ್ ಇರ್ಬೋದು ಜಸ್ಟ್ ಡಿಸ್ಕ್ ಅನ್ನೋದು ಸ್ವಲ್ಪ ಬ್ರೇಕ್ ಆಗಿರ್ಬೋದು ಅಥವಾ ಫೆಸೆಟಲ್ ಜಾಯಿಂಟ್ ಅರ್ಥರೈಟಿಸ್ ಈ ರೀತಿ ಅಂತ ಹೇಳಿದ್ರೆ ಬರೀ ಬೆನ್ನೋ ಇರುತ್ತೆ ಯಾಕಂದರೆ ಬೆನ್ನಿನಲ್ಲಿ ಇರುವಂತಹ ಬೆನ್ನಿಗೆ ಸಪ್ಲೈ ಮಾಡಿರೋ ಏನು ಮಾಡ್ತಿರೋದಲ್ಲ ಆ ನರಗಳಷ್ಟು ಇದರಲ್ಲಿ ಇರಿಟೇಟ್ ಆಗಿರುತ್ತೆ ಆವಾಗ ಬೆನ್ನು ಬಂದಿರುತ್ತೆ ಅದನ್ನು ಬಿಟ್ಟು ಏನಾದರೂ ಕಾಲಿಗೆ ಅಂದರೆ ಕಾಲಿಗೆ ಹೋಗ್ತಾ ಇರುವಂಥ ನರಗಳ ಮೇನ ಏನಾದರೂ ಪ್ರೆಷರ್ ಅಂತ ಹೇಳಿದ್ರೆ ಆವಾಗ ನಮಗೆ ಯೂಶ್ವಲಿ ಬ ಕಾಲುಗಳಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಯೂಜ್ವಲಿ ಟಿಪಿಕಲಿ ಹೇಳ್ತಾರೆ ಡಾಕ್ಟರ್ ಕುತ್ಕೊಂಡು ನಿಂತ್ಕೊಂಡು ಕೂಡಲಿ ನೋವು ಸ್ಟಾರ್ಟ್ ಆಗಿದೆ ಅದು ಟಿಪಿಕಲ್ ನ್ಯೂರೋಜೆನ್ ಅಂದರೆ ನ್ಯೂರಲ್ ರಿಲೇಟೆಡ್ ಪೇನ್ ಅಂತ ಅಥವಾ ಕೆಲವೊಬ್ರಿಗೆ ಸ್ವಲ್ಪ ವಾಕ್ ಮಾಡದ್ದೇ ಕಾಲುಗಳಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಅಂದ್ಕ ಈ ರಸ್ತೆಗಳ್ಗಳು ಇಮಿಡಿಯೇಟ್ಲಿ ಸ್ಟಾಪ್ ಆಗಿಬಿಡುತ್ತೆ ಇದು ರೀತಿ ಇದು ಕೂಡ ನರ್ ರಿಲೇಟೆಡ್ ಅಂದರೆ ನರ್ಸಿಗೆ ರಿಲೇಟೆಡ್ ಅಂತಹ ಒಂದು ಪೇನ್ಗಳು ಮತ್ತು ಆಲ್ರೆಡಿ ಹೇಳಿದೆ ಹಿಮ್ಮುಡಿ ಪೇನ್ಗಳು ಈ ಜಾಯಿಂಟ್ಸ್ ಪೇನ್ಗಳು ನೀ ಜಾಯಿಂಟ್ಸ್ ಪೇನ್ಗಳು ಇವು ಈ ರೀತಿ ಕೂಡ ಅದು ಪ್ರೆಸೆಂಟೇಷನ್ ಆಗ್ಬೋದು ಕೆಲವರು ಟಿಪಿಕಲಿ ಯೂರಿನರಿ ಬ್ಲಾಡರ್ ಸಿಂಪ್ಟಮ್ಸ್ ಅಂತ ಬರುತ್ತೆ ಅವಾಗ ನಾವು ಕರೆಕ್ಟಾಗಿ ಇವ್ಯಾಲ್ಯೂಷನ್ ಅಂದರೆ ಓಲ್ಡ್ ಏಜಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು ಕೆಲವರಿಗೆ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಒಂದಿರುತ್ತೆ ಯೂರಿನ್ ಪಾಸ್ ಗಂಡಸರಲ್ಲಿ ಪ್ರೊಸ್ಟೇಟ್ ಗ್ಲಾಂಡ್ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ ಪ್ರೊಸ್ಟೇಟ್ ಯೂಶ್ವಲಿ ಸ್ಮಾಲ್ ಇರುತ್ತೆ ಏಜ್ ಆತ ಹೋದ್ಮೇಲೆ ಅದು ಕೂಡ ದೊಡ್ಡದಾಗಿ ಬಿಡುತ್ತೆ ಆವಾಗ ಕೂಡ ಯೂರಿನರಿ ಸಿಮ್ಟಮ್ಸ್ ಆಗ್ಬೋದು ಅದ್ರ ಅವಾಗ ನಾವು ಕರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅದು ರಿಲೇಟೆಡ್ ಟು ಪ್ರೊಸ್ಟೇಟ್ ಅಥವಾ ನರ್ಸ್ ಏನಾದರೂ ಇನ್ವಾಲ್ವ್ ಆಗಿದೆಯಾ ಈ ರೀತಿಯ ಕೂಡ ಕೆಲವೊಂದು ಸಲ ಡಿಸ್ಕ್ ಏನಿದೆ ಡಿಸ್ಕೋಜೆನಿಕ್ ಪೇನ್ ಬರೀ ಯುರೋ ಯೂರಿನರಿ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗ್ಬೋದು ಅವ್ರು ಡೈರೆಕ್ಟ್ಲಿ ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ ಯಾರಿಗೂ ಗೊತ್ತಿರಲ್ಲ ಅಂದ್ರೆ ಇವರಿಗೆ ಡಿಸ್ಕ್ ಇಂದ ರಿಲೇಟೆಡ್ ಇದೆ ಪ್ರಾಬ್ಲಮ್ ಆಗಿಂದ ಗೊತ್ತಿಲ್ಲ ಡೈರೆಕ್ಟ್ಲಿ ಯೂರಾಲಜಿ ಅವರಿಂದ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾರೆ ಇವನ್ ಎಮ್ ಆರ್ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡಿರಲ್ಲ ಅದಕ್ಕೆ ನಮಗೆ ಹಿಸ್ಟ್ರಿ ಅವ್ರ ಎಕ್ಸಾಮಿನೇಷನ್ ಇವೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಓಕೆ ಡಾಕ್ಟರ್ ಈಗ ಬೆನ್ನು ನೋವು ಅಂತ ಹಾಸ್ಪಿಟ್ಲಿಗೆ ಬರ್ತಾರೆ ಸೊ ಎಲ್ಲಾ ಬೆನ್ನು ನೋವಿಗೂ ಎಮ್ ಆರ್ ಐ ಮಾಡಬೇಕಾಗ್ತದ ಅಂತ ಎಲ್ಲಾ ಬೆನ್ನು ನೋವಿಗೂ ಎಮ್ ಆರ್ ಐ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಬೆನ್ನು ನೋವಿಗೆ ಮೇಜರ್ ಕಾರಣ ಅಂತ ಹೇಳಿದ್ರೆ ಮಸಲ್ ಪ್ಲಾಜಮ್ ಓಕೆ ಮಸಲ್ಸ್ ಪ್ಲಾಜಮ್ ಇದ್ದಾಗ ಯೂಶ್ವಲಿ ನಮಗೆ ಎಮ್ ಆರ್ ಐ ಮಾಡಿ ಪ್ರಯೋಜನ ಇಲ್ಲ ಅದರೊಳಗೆ ಏನು ಕಾಣಿಸೋದು ಕೂಡ ಇಲ್ಲ ಯೂಶಲಿ ಅದಕ್ಕೆ ಬೆಟ್ರ್ ಅಂತ ಆವಾಗ ಒಂದು ಅಂದರೆ ಅವರು ಟಿಪಿಕಲ್ ಹಿಸ್ಟ್ರಿ ಯಾವ ರೀತಿ ಹಿಸ್ಟ್ರಿ ಯಾವ ರೀತಿ ಸ್ಟಾರ್ಟ್ ಆಯಿತು ಯಾವ ರೀತಿ ನೋವು ಹೆಚ್ಚಾಗ್ತಾ ಇದೆ ಇದೆಲ್ಲ ಹಿಸ್ಟ್ರಿನ ಪ್ರಾಪರ್ ಆಗಿ ತೊಗೋತೀವಿ ಅದ್ರ ಮೇಲಿಂದ ನಾವು ಯೂಶ್ವಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಎಕ್ಸ್ರೇ ತೊಗೋತೀವಿ ನಮಗೆ ಕನ್ಫರ್ಮ್ ಇದ್ದರೆ ಮೋಸ್ಟ್ಲಿ ಮಸಲ್ಸ್ ಪ್ಲಾಜಮ್ ಇದೆ ಅಂತ ಕನ್ಫರ್ಮ್ ಇದ್ದರೆ ಎಕ್ಸ್ರೇ ತೊಗೋತೀವಿ ಎಕ್ಸ್ರೇ ಒಳಗೆ ಯೂಶಲಿ ಏನಾಗುತ್ತೆ ನಮ್ದು ಕರ್ವೆಚರ್ ಇರುತ್ತೆ ನಮ್ಮ ಬೆನ್ನಿನ ಮೂಳೆ ಕರ್ವೆಚರ್ ಈ ಥರ ಇರುತ್ತೆ ಅದು ಏನಾದರೂ ಸ್ಟ್ರೇಟ್ ಆಗಿಬಿಡುತ್ತೆ ಸ್ಟ್ರೇಟ್ ಆಗಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಮೋಸ್ಲಿ ಮಸಲ್ಸ್ ಬಾಜಾಮ್ ಇದೆ ಅಂತ ಹೇಳ್ತೀವಿ ಅದು ದಿಸ್ ಇಸ್ ಯೂಶಲಿ ಮಾಡಿ ಆವಾಗೆಲ್ಲ ಎಮ್ ಆರ್ ಎ ಮಾಡಿಸಲ್ಲ ಯೂಶಲಿ ಬಟ್ ಎಮ್ ಆರ್ ಎ ಯಾವ ಕಂಡೀಷನಲ್ಲಿ ಮಾಡ್ತೀನಿ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಇದೆ ಅಂದರೆ ನಮಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸಿಂಪ್ಟಮ್ಸ್ಗಳು ಸೈನ್ಸ್ಗಳು ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಏಜ್ ಏನಾದರೂ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಹಿಸ್ಟ್ರಿ ಆಫ್ ಟ್ಯೂಮರ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಟ್ಯೂಮರ್ಸ್ ಬ್ರೆಸ್ಟ್ ಏನಾದರೂ ಸರ್ಜರಿ ಎಲ್ಲ ಆಗಿರುತ್ತೆ ಎಷ್ಟೋ ಒಂದು ಐದಾರು ವರ್ಷ ಹತ್ತು ವರ್ಷಗಳ ಹಿಂದೆಗಳ ಸರ್ಜರಿ ಆಗಿರುತ್ತೆ ಈ ರೀತಿ ಹಿಸ್ಟ್ರಿ ಇದ್ರೆ ಅಥವಾ ಪ್ರೊಸ್ಟ್ಯಾಟಿಕ್ ಟ್ಯೂಮರ್ ಏನಾದರೂ ಆಗಿತ್ತು ಅಂದರೆ ಲಂಗ್ ಕ್ಯಾನ್ಸರ್ ಈ ಥರ ಇತ್ತು ಅಂದರೆ ಹಿಸ್ಟ್ರಿ ಥರ ಇತ್ತು ಅಂತ ಹೇಳಿದ್ರು ಕೂಡ ನಾವು ಬೆನ್ನೋವು ಬಂದರೆ ಫಸ್ಟು ಎಮ್ ಆರ್ ಐ ಮಾಡಿಸ್ತೀವಿ ಆವಾಗ ಯಾಕಂತ ಹೇಳಿದ್ರೆ ಈ ಟ್ಯೂಮರ್ಗಳು ನಮ್ಮ ಬೆನ್ನು ಬೆನ್ನು ಹುರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಔಟ್ ಮಾಡಬೇಕು ಆವಾಗ ಎಮ್ ಆರ್ ಐ ವಿತ್ ಕಾಂಟ್ರಾಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟು ಎಮ್ ಆರ್ ಐ ಮಾಡಿಸ್ತೀವಿ ಓಕೆ ಕೆಲವೊಂದು ಏನಾಗುತ್ತೆ ಅಂತ ಹೇಳ್ತಾರೆ ಬರ್ತಾರೆ ಕೆ ಅವರಿಗೆ ಬೆನ್ನು ಇರುತ್ತೆ ಅದ್ರ ಜೊತೆ ಈವ್ನಿಂಗ್ ರೈಸ್ ಅಂದರೆ ಸಂಜೆ ಆದಂಗೆ ಜ್ವರ ಸ್ಟಾರ್ಟ್ ಆಗಿರುತ್ತೆ ಹಿಸ್ಟ್ರಿ ಆಫ್ ವೆಯ್ಟ್ ಲಾಸ್ ಕೂಡ ಇರುತ್ತೆ ನಾನು ಆಲ್ರೆಡಿ ಹೇಳಿದೆ ಇಂಡಿಯಾದಲ್ಲಿ ಇದು ಟ್ಯೂಬರ್ಕಿಲೋಸಿಸ್ ತುಂಬ ಕಾಮನ್ ಆದಂಥ ಒಂದು ಕಾಯಿಲೆ ಅಂಥೇಳಿ ಇದು ಟ್ಯೂಬರ್ ಕಿಲೋಸಿಸ್ ನಮ್ಮ ಎಲ್ಲಿ ಕೂಡ ಇನ್ವಾಲ್ ಆಗ್ಬೋದು ಅದರಲ್ಲೂ ಸ್ಪೈನ್ಗಂತೂ ಕಾಮನ್ ಆಗಿ ಇನ್ವಾಲ್ ಆಗುತ್ತೆ ಟ್ಯೂವರ್ಗೆ ಅದನ್ನು ಆ ಟೈಮ್ನ ಈ ರೀತಿ ಸಿಂಪ್ಟಮ್ಸ್ ಏನಾದರೂ ಇದು ಇತ್ತಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಎಂ ಆರ್ ಐ ಮಾಡಿ ನೋಡ್ತೀವಿ ಏನಾದರೂ ಟಿ ಬಿ ಇದೆಯಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ನೋಡ್ತೀವಿ ಅದು ಎರಡು ಕಾರಣ ಮೂರನೇ ಕಾರಣ ಅಂತ ಹೇಳಿದ್ರೆ ಸಪೋಸ್ ಆಲ್ರೆಡಿ ಹೇಳಿದೆ ಯೂರಿನರಿ ಸಿಂಪ್ಟಮ್ಸ್ ಹೇಳಿದೆ ಯೂರಿನರಿ ಯೂರಿನರಿ ಟ್ರ್ಯಾಕ್ಟ್ ಸಿಂಟಮ್ಸ್ ಅದನ್ನು ನಾವು ಕಾಡೋ ಇಕ್ ಯುನಾ ಅಂತ ಹೇಳಿದ್ವಿ ಈ ಸಿಂಪ್ಟಮ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಸಿಂಟಮ್ಸ್ ಏನಾದರೂ ಡಿಸ್ಕ್ ಹರ್ನಿಯೇಷನ್ ಆಗಿ ಯೂರಿನರಿ ಸಿಂಪ್ಟಮ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಸರ್ಜರಿ ಮಾಡಬೇಕು ಯಾಕಂತ ಹೇಳಿದ್ರೆ ಬೇರೆ ಎಲ್ಲ ಸರ್ಜರಿ ನಂತರ ಬೇರೆ ಎಲ್ಲ ಸಿಂಪ್ಟಮ್ಸ್ಗಳು ಇಂಪ್ರೂವ್ಮೆಂಟ್ ಆಗ್ಬೋದು ಬಟ್ ಯೂರಿನರಿ ಬ್ಲಾಡ್ರ ಸಿಂಪ್ಟಮ್ಸ್ ಬೇಗ ಸರ್ಜರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಇಂಪ್ರೂವ್ಮೆಂಟ್ ಆಗೋಲ್ಲ ಅದು ತುಂಬ ಕಷ್ಟ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಯೂಶ್ವಲಿ ಅಂತ ಹೇಳಿದ್ರೆ ಬೆನ್ನೋ ಅಂತ ಬರ್ತಾರೆ ಒಂದು ತ್ರೀ ಫೋರ್ ಡೇಸ್ ಬೆನ್ನೋ ಇರುತ್ತೆ ಜೊತೆ ಹೇಳ್ತಾರೆ ಡಾಕ್ಟರ್ ಎರಡು ದಿವಸದಿಂದ ನನಗೆ ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಇದ್ದೀನಿ ಪಾಸ್ ಮಾಡಿದ್ರು ಕೂಡ ಒಳಗಡೆ ಇದೆ ಅನಿಸುತ್ತೆ ಅಥವಾ ಕಂಟ್ರೋಲಲ್ಲೇ ಇಲ್ಲ ಯೂರಿನ್ ಹೋಗೋದ್ರೊಳಗೆ ಆಗ್ಬಿಡುತ್ತೆ ಈ ಥರ ಏನು ಆ ರೀತಿ ಯೂರಿನ ಇತ್ತು ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಟಮ್ಸ್ ಆವಾಗ ನಾವು ಇಮಿಡಿಯೇಟ್ಲಿ ಮರ ಮಾಡಿಸ್ತೀವಿ ಯಾಕಂದರೆ ಸರ್ಜರಿ ಕೂಡ ಇಮಿಡಿಯೇಟ್ಲಿ ಬೇಕಾಗಿದೆ ಮತ್ತು ಅದೇ ರೀತಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂರೊಲಜಿಕಲ್ ಆನ್ ಎಕ್ಸಾಮಿನೇಷನ್ ಏನೋ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಇತ್ತಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ ಕಾಲ್ ಎತ್ತಕ್ಕಾಗಲ್ಲ ಹೌದು ಕಾಲು ಎತ್ತಕ್ಕಾಗಲ್ಲ ಅಂತ ಹೇಳ್ತಾರೆ ಈ ರೀತಿ ಸಿಂಪ್ಟಮ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನರ್ಸ್ ಇನ್ವಾಲ್ವ್ ಆಗಿದೆ ಅಂತ ಶ್ಯೂರ್ ಅಲ್ವಾ ಅವಾಗ ಎಮ್ ಆರ್ ಐ ಮಾಡಿ ನೋಡ್ತೀವಿ ಸರ್ಜರಿ ಏನು ಮಾಡಬೇಕಾ ಅಂತ ಹೇಳಿ ಅವಾಗಷ್ಟೇ ಅಷ್ಟೇ ಎಮ್ ಆರ್ ಐ ಬೇಕು ಬಟ್ ಓವರ್ ಆಲ್ ಹಿಂದೆ ಎಲ್ಲ ಬಂದವರಿಗೂ ನೀವು ಇಮಿಡಿಯೇಟ್ಲಿ ಬಂದು ಎಂ ಆರ್ ಐ ಮಾಡಿಸಲು ಅವಶ್ಯಕತೆ ಇಲ್ಲ ಡಾಕ್ಟರ್ ಈಗ ಇದು ಅನುವಂಶೀಯವಾಗಿ ಬರ್ತದ ಅಂತ ಸಪೋಸ್ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ರೆ ಸೊ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುವಂತ ಚಾನ್ಸಸ್ ಅಂದ್ರೆ ಬೆನ್ನು ನೋವು ಈ ತರ ಬರುವಂತ ಅನುವಂಶಿಕವಾಗಿ ಯೂಶಲಿ ಆ ರೀತಿ ಏನು ಹೆಚ್ಚಿಗೆ ರಿಲೇಟೆಡ್ ಇಲ್ಲ ಆದರೆ ಬಟ್ ಬೇರೆ ಅನುವಂಶಿಕ ಕಾಯಿಲೆಗಳು ಬೆನ್ನು ರೀತಿಯಲ್ಲಿ ಪ್ರೆಸೆಂಟ್ ಆಗ್ಬೋದು ಫಾರ್ ಎಕ್ಸಾಂಪಲ್ ನ್ಯೂರೋಫೈಬ್ರೋಮೆಟೋಸಿಸ್ ಅಂತ ಒಂದು ಕಾಯಿಲೆ ಇದೆ ಅಲ್ಲಿ ಅಂದರೆ ಡಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ ಮಲ್ಟಿಪಲ್ ಎಲ್ಲ ಕಡೆ ಸ್ಮಾಲ್ 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 ಫೈಬ್ರೋಮಾಸ್ ಅಂದರೆ ನರುವಿಂದ ಬರುವಂಥ ಒಂದು ಟ್ಯೂಮರ್ಗಳು ಅವು ಬಂದಿರುತ್ತೆ ಆವಾಗ ಆ ರೀತಿ ಅನುವಂಶ್ಯ ಆಗ್ಬೋದು ಅಪ್ಪ ಅಪ್ಪಂಗೂ ಇರುತ್ತೆ ಎಲ್ಲ ಕಡೆ ಈ ರೀತಿ ಮಕ್ಕಳಿಗೂ ಕೂಡ ಇರುತ್ತೆ ಯಾಕಂದರೆ ಈ ಮಲ್ಟಿಪಲ್ ಎಲ್ಲಿ ಕೂಡ ಆಗ್ಬೋದಲ್ವ ಯೂಶ್ವಲಿ ಅವರಿಗೆ ಆ ರೀತಿ ಬೆನ್ ಆ ರೀತಿ ಅನುವಂಶ ಇದಾಗಿ ಬರ್ಬೋದು ಅದರ್ವೈಸ್ ಈ ರೀತಿ ಅನುವಂಶ ಥರ ಏನಿಲ್ಲ ಆ ರೀತಿ ಆಗಲ್ಲ ಅದು ನಿಮ್ದು ಲೈಫ್ ಸ್ಟೈಲಿಗೆ ರಿಲೇಟೆಡ್ ಅಥವಾ ನೀವು ಹೇಗಿದ್ರಿ ವೇಟ್ ಎಷ್ಟಿದೆ ಯಾವ ರೀತಿ ನಿಮ್ಮದು ಪೋಸ್ಚರ್ ಇದೆ ಯಾವ ರೀತಿ ನಡೀತೀರಿ ಯಾವ ರೀತಿ ನಿಲ್ತೀರಿ ನೀವೇನು ವರ್ಕ್ ಮಾಡ್ತೀರಿ ಇವೇ ಮ್ಯಾಟ್ರ್ ಆಗುತ್ತೆ ಬೆನ್ನೋವಿಗೆ ಓಕೆ ಮತ್ತೆ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಡಾಕ್ಟರ್ ಇದು ಏಜ್ ಆದವರಲ್ಲಿ ಜಾಸ್ತಿಯಾಗಿ ಬರ್ತದ ಬೆಂದು ನೋವು ಅಥವಾ ಮಿಡಲ್ ಏಜ್ ಅಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದ ಅಂತ ಅವ್ರ ಲೈಫ್ ಸ್ಟೈಲ್ ಇಂದ ಎಲ್ಲರಲ್ಲೂ ಕಾಣಿಸ್ಕೊಳ್ತದ ಹೇಗೆ ಹಾ ಅಂದ್ರೆ ಯಂಗ್ ಏಜ್ ಅಲ್ಲಿ ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಮೇಲೆ ಕೂಡ ಇದಾಗಿದೆ ಸೆಡೆಂಟರಿ ಲೈಫ್ ಅಂದ್ರೆ ಬೆಳಿಗ್ಗೆ ಆಫೀಸ್ ಹೋಗ್ತೀರಿ ಸಂಜೆ ಬಂದ್ ಮಲ್ಕೋತೀವಿ ಮಧ್ಯದಲ್ಲಿ ಊಟ ಊಟ ಕೂಡ ಸರಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಜಂಕ್ ಫುಡ್ಸ್ ಎಲ್ಲ ಆ ರೀತಿ ವೇಟ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಇವಾಗ ಏನಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಕೂತ್ಕೊಂಡೆ ಕೆಲಸ ಮಾಡ್ತೀವಿ ಕೂತ್ಕೊಡಿ ಸ್ಟ್ರೇಟ್ ಇದ್ಕೊಂಡು ಮಾಡ್ತೀವಿ ಆ ರೀತಿ ಕೂತ್ಕೊಳ್ಳೋ ಕುತ್ಕೊಳ್ಳೋ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾವು ಕೂತ್ಕೊಳ್ಬೇಕಿದ್ರೆ ಸ್ವಲ್ಪ ಬಗ್ಗೆ ಈ ರೀತಿಯಾಗಿ ಬಗ್ಗೆ ಈ ರೀತಿ ಕುತ್ಕೊಂಡ್ಬಿಟ್ಟು ಕೂತ್ ಕೂತ್ಕೊಂಡ್ರೆ ಆವಾಗ ಅದು ಬೆನ್ ಮೇಲೆ ಪ್ರೆಷರ್ ಬೀಳುತ್ತೆ ಈ ರೀತಿ ವರ್ಕಿಂಗ್ ನಾವು ಯಾವ ರೀತಿ ಎನ್ವಿರಾನ್ಮೆಂಟ್ ನಮ್ಮದು ಅದು ಕೂಡ ಮ್ಯಾಟ್ರಾಗುತ್ತೆ ಏನು ಕೆಲಸ ಮಾಡ್ತೀರಾ ಮತ್ತು ನೀವು ಅಂದರೆ ಆಲ್ರೆಡಿ ಹೇಳಿದೆ ನೀವು ಒಂದು ಮನೆಗೆ ಬಂದ ನಂತರ ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನಾದರೂ ಸಣ್ಣ ಪುಟ್ಟ ಮಾಡಬೇಕಾದ ಅವಶ್ಯಕತೆ ಇದೆ ಆ ರೀತಿ ಈ ರೀತಿ ಇವಾಗ ಅದು ಟ್ರೆಂಡ್ ಹೋಗೇ ಬಿಟ್ಟಿದೆ ಯಾಕಂದ್ರೆ ಎಲ್ಲರೂ ಬಿಜಿ ಇರ್ತಾರೆ ಬೆಳಿಗ್ಗೆ ಸಂಜೆವರೆಗೆ ಕೆಲಸ ಮಾಡ್ತಾರೆ ಬಂದ್ ಮನೇಲಿ ಹೋಗಿ ಮಲ್ಕೊಬಿ ಮತ್ತೆ ಸಾಕಾಗಿದೆ ಮತ್ತೆ ಬೆಳಿಗ್ಗೆ ಹೋಗ್ತಾರೆ ಈ ರೀತಿ ಸೆಡೆಂಟರಿ ಲೈಫ್ ಸ್ಟೈಲ್ ಯಂಗ್ ಪೇಷಂಟ್ ಇಂದ ಮತ್ತೆ ಕೆಲವೊಬ್ರಿಗೆ ಇನ್ನೊಂದು ಹೇಳಿದ್ರೆ ಯಂಗ್ ಪೇಷಂಟ್ಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ನಾ ಆಲ್ರೆಡಿ ಹೇಳಿದೆ ಜಿಮ್ಗೆಲ್ಲ ಹೋಗ್ತಾರೆ ಏನ್ ಮಾಡ್ಲಿಕ್ಕೆ ಸಡನ್ ಆಗಿ ವಾರ್ಮ್ ಅಂದರೆ ವಿಥೌಟ್ ಟ್ರೈನರ್ ಏನಾದರೂ ಒಮ್ಮೆಲೆ ಏನಾದರೂ ಎತ್ಲಿಕ್ಕೆ ಹೋಗೋದು ಆ ರೀತಿ ಆವಾಗ ಡಿಸ್ಕರ್ನೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇದು ಯಂಗ್ ಪೇಷೆಂಟ್ಸಲ್ಲಿ ಆಗಿರುವಂಥ ಬೆನ್ನೋ ಕಾರಣ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಬೈ ಬರ್ತ್ ಸ್ಪೈನಲ್ ಕೆನಲ್ ಕೂಡ ಸಣ್ಣದಾಗಿರೋ ಚಾನ್ಸ್ ಇರುತ್ತೆ ಸ್ಟಿನೋಸಿಸ್ ಅಂತ ಕರಿತೀವಿ ಆ ರೀತಿ ಬೈ ಬೈ ಬರ್ತ್ ಕೂಡ ಏನಾದರೂ ಅಂತ ಹೇಳಿದ್ರೆ ಆವಾಗ ಬ ಕ್ರಾನಿಕ್ ಬ್ಯಾಕ್ ಪೇಯ್ನ್ ಆಗ್ಬೋದು ಕೆಲವೊಬ್ಬರಿಗೆ ಬೈಬರ್ತ್ ಸ್ಕೋಲಿಯೋಸಿಸ್ ಅಂತ ಕರೀತಾರೆ ಸ್ಕೋಲಿಯೋಸಿಸ್ ಅಂತ ಹೇಳಿದ್ರೆ ಬೈಬರ್ತ್ ಕೆಲವೊಂದು ಮೂಳೆಗಳ ನಡುವೆ ಫ್ಯೂಸ್ ಆಗಿಬಿಡುತ್ತೆ ಮತ್ತು ಆ ಕಡೆ ಈ ಕಡೆ ಸೈಡಿಗೆಲ್ಲ ನೀವು ನೋಡಿರೋ ಕೆಲವೊಬ್ರಿಗೆ ಬೆನ್ನು ಸೈಡಿಗೆ ಈ ಕಡೆ ಟರ್ನ್ ಆಗಿರುತ್ತೆ ಆ ರೀತಿ ಸ್ಕೋಲಿಯೋಸಿಸ್ ಕೈಫೋಸಿಸ್ ಅಂತ ಕರಿತೀವಿ ಈ ರೀತಿ ಇದ್ರೂ ಕೂಡ ಸ್ಕೋಲಿಯೋಸಿಸ್ ಎಲ್ಲೋ ಮೇಲ್ಗಡೆ ಚೆಸ್ಟಲ್ಲೋ ಅಥವಾ ಎಲ್ಲೇ ಇರುತ್ತೆ ಬಟ್ ಅವೆಲ್ಲ ಅದರದ್ದು ಬೆನ್ ಬೆನ್ನೇನಿದೆ ಅದು ವೆಯ್ಟ್ ಬೇರಿಂಗ್ ಏರಿಯಾ ಅಲ್ವಾ ಬೇಲ್ಗಡೆ ಸ್ಪೆ ಸ್ಪೈನಲ್ ಕಾಡಿ ಬೇರೆ ಏರಿ ಏರಿಯಾದಲ್ಲಿ ಏನಾದರೂ ಕೂಡ ಲಾಸ್ಟಿಗೆ ಕೊನೆಗಾಗೋದು ಬೆನ್ನಲ್ಲಿ ಬೆನ್ನಲ್ಲೇ ಪೇನ್ ಆಗೋದು ಈ ರೀತಿ ಸ್ಕೋಲಿಯೋಸಿಸ್ ತೊಂದರೆ ಎಲ್ಲ ಇತ್ತು ಅಂತ ಹೇಳಿದ್ರೂ ಕೂಡ ಇವು ಕೊಂಜನ ಇಟ್ಲಿ ಬೈ ಬರ್ತ್ ಆಗುವಂತಹ ಇದು ಇವು ಯಂಗ್ ಪೇಷಂಟ್ಸಲ್ಲಿ ಬೇಗ ಕಾಣಿಸ್ಕೊಡುತ್ತೆ ಬಟ್ ಅದರ್ವೈಸ್ ಇನ್ ಜನರಲ್ ಓಲ್ಡ್ ಪೇಷಂಟ್ಸಲ್ಲೇ ಕಾಣಿಸ್ಕೊಡೋದು ಆಲ್ರೆಡಿ ಹೇಳಿದೆ ಯಾಕಂತೇಳಿ ಓಲ್ಡ್ ಪೇಷೆಂಟ್ಸಲ್ಲಿ ಏಜ್ ಆಗಿರುತ್ತೆ ನೀರಿನ ಅಂಶ ಕಡಿಮೆ ಆಗುತ್ತೆ ಇವೆಲ್ಲ ಆಗಿ ಅವು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಯಂಗ್ ಪೇಷಂಟ್ಸ್ ಅಲ್ಲಿ ಏನೇ ಒಂದು ಡ್ಯಾಮೇಜ್ ಆದರೂ ಕೂಡ ರಿಪೇರ್ ಚಾನ್ಸಸ್ ಹೆಚ್ಚಿಗೆ ಚಾನ್ಸಸ್ ಇರುತ್ತೆ ಬಾಡಿ ಅಷ್ಟು ಚೆನ್ನಾಗಿ ರೆಸ್ಟ್ ಮಾಡುತ್ತೆ ಓಲ್ಡ್ ಏಜ್ ಅಲ್ಲಿ ಎನಿ ರಿಪೇರಿಂಗ್ ಎಲ್ಲ ಎಲ್ಲ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಏಜ್ ಆದಂಗೆ ಅದೇ ರೀತಿ ಅದ್ರ ಸಲುವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪಾರ್ಟ್ಗಳು ಗಟ್ಟಿ ಆಗುತ್ತೆ ಇವನ್ ಡಿಸ್ಕ್ಗಳು ನಾನು ಹೇಳಿದೆ ಅಲ್ಲಿ ಡಿಸ್ಕ್ ಕೂಡ ಗಟ್ಟಿಯಾಗುತ್ತೆ ಅವ್ರಿಗು ಡಿಸ್ಕ್ಗಳು ಕೂಡ ಓಪನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಮತ್ತೇನಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಬೆನ್ನಿಂದೆಲ್ಲ ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆನಲ್ ಸ್ಟಿನೋಸಿಸ್ ಅಂತ ಹೇಳ್ತಾರೆ ಅಂದರೆ ಅಪಾರ್ಟ್ ಫ್ರಮ್ ಆಲ್ ದಿಸ್ ಬಿಟ್ಟು ಇಲ್ಲಿ ಅಲ್ಲಿ ಒಂದು ಲಿಗಮಂಟಮ್ ಫ್ಲೇಮ್ ಮತ್ತು ಒಳಗಡೆ ಇದೆ ಅದು ತುಂಬ ಸ್ವಲ್ಪ ಹೈಪರ್ಟ್ರೋಫಿ ಆಗಿ ಅದು ಕೂಡ ನರ್ವ್ ಮೇಲೆ ಪ್ರೆಷರ್ ಮಾಡಿದರೆ ಅದು ಕೂಡ ಬ್ಯಾಕ್ ಪೇನ್ ಆಗೋ ಚಾನ್ಸ್ ಇರುತ್ತೆ ಈ ಥರ ಇತ್ತು ಅಂತ ಹೇಳಿದ್ರೆ ಸಿಮ್ಟಮ್ಸ್ ನೋಡಿ ನಾವು ಟು ದಟ್ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಎಲ್ಲ ಬೆನ್ನು ನೋವಿಗೂ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲ ಡಾಕ್ಟರ್ ನಾವು ಬೆನ್ನು ನೋವಿಗೆ ಏನು ರೀಸನ್ ಅಂತ ಗೊತ್ತಾಯಿತು ಮತ್ತು ಸಿಮ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಸೊ ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಿದ್ವಿ ಸೊ ಇನ್ನು ಅವ್ರ ಹಾಸ್ಪಿಟ್ಲಿಗೆ ಬಂದಾಗ ನೀವು ಯಾವ ಯಾವ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಯೂಲಿ ಬೆನ್ನು ಅಂತ ಬಂದರೆ ಫಸ್ಟ್ ಮಾಡೋ ಬೇರೆ ಏನಾದರೂ ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಮಸಲ್ ಪ್ಲಸಮ್ ಅಷ್ಟೇ ಸಸ್ಪೆಕ್ಟ್ ಮಾಡಿದರೆ ಫಸ್ಟ್ ಫಸ್ಟ್ ಮಾಡೋದಂದರೆ ಎಕ್ಸ್ರೇ ಎಕ್ಸ್ರೇ ಮಾಡಿ ನೋಡ್ತೀವಿ ಆಲ್ರೆಡಿ ಹೇಳಿದೆ ನಿಮಗೆ ಮಸಲ್ ಪಾಸಮ್ ಆದರೆ ಈ ಮೂಳೆ ಪಾ ಬೆನ್ನು ಹುರಿ ಏನಿದೆ ಸ್ಟ್ರೈಟ್ ಆಗಿಬಿಡ್ತಾ ಆವಾಗ ನಮಗೆ ಐಡಿಯಾ ಬರುತ್ತೆ ಇದು ಎಕ್ಸ್ ಎಕ್ಸ್ರೇದಲ್ಲಿ ಸಲ ನಮಗೆ ಏನಾದರೂ ಸಲ ಫ್ರಾಕ್ಚರ್ಸ್ ಇದ್ರೂ ಕೂಡ ಕಾಣಿಸ್ಬಿಡುತ್ತೆ ಅಥವಾ ಕೆಲವೊಂದು ಸಲ ಮೂಳೆಗಳೇನಾಗುತ್ತೆ ಹಿಂದೆ ಮುಂದೆ ಆಗಿರುತ್ತೆ ಸ್ಪೊಂಡೈಲೋ ಲಿಸಿಸಿಸ್ ಅಂತ ಕರಿತೀವಿ ಅಲ್ಲಿ ಏನಾದರೂ ಫ್ರಾಕ್ಚರ್ ಆಗಿ ಹಿಂದೆ ಮುಂದೆ ಆಗಿದ್ರು ಕೂಡ ಬೆನ್ನೋ ಸಿವಿಯರ್ ಬೆನ್ನೋ ಬರುತ್ತೆ ಈ ರೀತಿ ಎಲ್ಲ ನಾವು ಎಕ್ಸ್ರೇದಲ್ಲಿ ನಾವು ಕೆಲವೊಂದು ಸಲ ಡಿಸ್ಕ್ ರಿಲೇಟೆಡ್ ಕೂಡ ಪೆಥಾಲಜಿ ಗೊತ್ತಾಗುತ್ತೆ ಯಾಕಂದರೆ ಎರಡು ವರ್ಟಿಬಲ್ ಬಾಡಿ ಏನಿದೆ ಮೂಳೆಗಳ ಜಾಗ ಕೂಡ ಕಡಿಮೆ ಆಗಿಬಿಡುತ್ತೆ ಇದನ್ನು ಕೂಡ ಎಕ್ಸ್ರೇದಲ್ಲಿ ನಾವು ಗೊತ್ತಾಗುತ್ತೆ ನಮ್ಗೆ ಐಡಿಯಾ ಬರುತ್ತೆ ಆ ರೀತಿ ಇತ್ತು ಅಂತ ಹೇಳಿದ್ರೆ ನಾವು ಯೂಶ್ವಲಿ ಎಮ್ ಆರ್ ಐ ಮಾಡಿಸ್ತೀವಿ ಎಮ್ ಆರ್ ಐ ಎಮ್ ಆರ್ ಐದಲ್ಲಿ ಎರಡು ಟೈಪ್ ಇದೆ ಒಂದು ಪ್ಲೇನ್ ಎಮ್ ಆರೆ ಇನ್ನೊಂದು ಕಾಂಟ್ರಾಸ್ಟ್ ಎಮ್ ಆರ್ ಹೇಳಿ ಯೂಶ್ವೀ ಡಿಸ್ಕ್ ರಿಲೇಟೆಡ್ ಪ್ಯಾಥಾಲಜಿ ಏನಾದರೂ ನಾವು ಸಸ್ಪೆಕ್ಟ್ ಮಾಡ್ತಿದ್ರೆ ಫಸ್ಟ್ ನಾವು ಪ್ಲೇನ್ ಎಮ್ ಆರ್ ಮಾಡಿ ನೋಡ್ತೀವಿ ಎಮ್ ಆರ್ ಐದಲ್ಲಿ ಯೂಶ್ವಲಿ ನಮಗೆ ಡಿಸ್ಕ್ ಹರ್ನಿಯೇಷನ್ ಆಗಿದರೆ ಡಿಸ್ಕ್ಗಳಿಗೆ ಏನಾದರೂ ಬ್ರೇಕ್ ಆಗಿದ್ದರೆ ಇವೆಲ್ಲ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ ಮತ್ತು ಕೆಲವೊಂದು ಸಲ ಟ್ಯೂಮರ್ಸ್ ಏನಾದರೂ ಇದ್ದರೆ ನಮ್ಗೆ ಡೈರೆಕ್ಟ್ಲಿ ಕಾಣಿಸುತ್ತೆ ನ್ಯೂರನಿಂದ ಬರುತ್ತೆ ಟ್ಯೂಮರ್ ಇರ್ಬೋದು ಅಥವಾ ಬೋನಿ ಟ್ಯೂಮರ್ ಇರ್ಬೋದು ಕೆಲವೊಂದು ಇನ್ಫೆಕ್ಷನ್ಸ್ ಆಲ್ರೆಡಿ ಹಿಡಿದು ಟ್ಯೂಬರ್ ಕಿಲೋಸಿಸ್ ಇವೆಲ್ಲ ಇನ್ಫೆಕ್ಷನ್ಗಳು ಅವಾಗೆಲ್ಲ ಇಂಜೆಕ್ಷನ್ ಕೊಟ್ಟು ಮಾಡ್ತೀವಿ ಕಾಂಟ್ರಾಸ್ಟ್ ಎಮ್ ಆರ್ ಐ ಅಂತ ಅದನ್ನೆಲ್ಲ ಕೂಡ ನಾವು ಐಡೆಂಟಿಫೈ ಮಾಡಿ ಮೆಜಾರಿಟಿ ಆಫ್ ದ ಏನು ಬೆನ್ನೋವಿನ ಸಮಸ್ಯೆ ಏನಿದೆ ಅದನ್ನು ಎಮ್ ಆರ್ ಐದಲ್ಲಿ ಐಡೆಂಟಿಫೈ ಮಾಡ್ಬೋದು ಇನ್ನೊಂದು ಸಿಟಿ ಸ್ಕ್ಯಾನ್ ಅಂತ ಇದೆ ಸಿಟಿ ಸ್ಕ್ಯಾನ್ ಯೂಶ್ವಲಿ ಎಮ್ ಆರ್ ಐದಲ್ಲಿ ಡೈಗ್ನೋಸಿಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡಲ್ಲ ಕೆಲವೊಂದು ಸಲ ಅಂದರೆ ಮೂಳೆಗಳು ಹಿಂದೆ ಮುಂದೆ ಆಗಿದ್ರೆ ಏನಾಗಿರುತ್ತೆ ಅಂದರೆ ನಾವು ಅದನ್ನು ಫಿಕ್ಸ್ ಮಾಡಬೇಕು ಹಿಂದೆ ಮುಂದೆ ಆಗಿದ್ದರೆ ವಾಪಸ್ ತಂದು ಅಲೈನ್ಮೆಂಟಿಗೆ ತಂದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ ಆವಾಗಷ್ಟು ಆ ರೀತಿ ಫಿಕ್ಸ್ ಮಾಡೋ ಅವಶ್ಯಕತೆ ಇದ್ದಾಗಷ್ಟೇ ನಾವು ಸಿಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ಅಂದರೆ ಸ್ಕ್ರೂ ಯಾವ ಕಡೆಯಿಂದ ಹೋಗಬೇಕು ಎಷ್ಟು ಸೈಜ್ ಆಫ್ ದ ಸ್ಕ್ರೂ ತೊಗೋಬೇಕು ಅಲೈನ್ಮೆಂಟ್ ಯಾವುದು ಅದನ್ನು ನೋಡ್ಲಿಕ್ಕಷ್ಟೇ ಸಿಟಿ ಸ್ಕ್ಯಾನ್ ಅದರ್ವೈಸ್ ಮೆಜಾರಿಟಿ ಆಫ್ ದ ಟೈಮ್ಸ್ನಲ್ಲಿ ನಾವು ಎಕ್ಸ್ರೇ ಮತ್ತು ಎಮ್ ಆರ್ ಐ ಅಷ್ಟೇ ಮಾಡ್ತೀವಿ ಕೆಲವೊಂದು ಸಲ ನಮಗೆ ಲೆವೆಲ್ ಕರೆಕ್ಟಾಗಿ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಎರಡು ಮೂರು ಕಡೆ ಬೆನ್ನು ಬಂದಾಗ ಎಮ್ ಆರ್ ಐದಲ್ಲಿ ಎರಡು ಮೂರು ಕಡೆ ಜಾಗದಲ್ಲಿ ಡಿಸ್ಕರ್ನಿಯೇಷನ್ ಇರುತ್ತೆ ಪೆಥಾಲಜಿಸ್ ಇರುತ್ತೆ ನಮಗೆ ಎಕ್ಸಾಕ್ಟ್ಲಿ ಪೇಷಂಟ್ಗೆ ಯಾವ ಥರ ಯಾವುದು ಕಾರಣಕ್ಕಾಗಿ ಇದಾಗಿದೆ ಅಂತ ಆ ಟೈಮ್ನಲ್ಲಿ ಗೊತ್ತಾಗಲ್ಲ ಆ ಟೈಮ್ನಲ್ಲಿ ಕೆಲವೊಂದು ಸಲ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಮಾಡಿ ನೋಡ್ತೀವಿ ಯಾವ ನರ್ವ್ಸ್ ಇನ್ವಾಲ್ವ್ ಆಗಿದೆ ಅದ್ರ ಮೇಲೇನಿಲ್ಲ ಯಾಕಂದರೆ ಪೇಷಂಟ್ಸ್ ಫಸ್ಟಿಗೆ ಬೇಕಾಗಿರೋದು ಸಿಂಪ್ಟಮ್ಯಾಟಿಕ್ ರಿಲೀಫ್ ನಾವು ಎಲ್ಲ ಕಡೆ ನಾವು ಸರಿ ಮಾಡ್ತೀವಿ ಅಂತ ನಾವು ನಮ್ಗೆ ಎಮ್ ಆರ್ ಐ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ ಪೇಷಂಟ್ ಟ್ರೀಟ್ ಮಾಡಬೇಕು ಅದಕ್ಕಾಗಿ ಅದು ಯಾವ್ದು ಯಾವ ರಿಲೇಟ್ ಯಾವ್ದು ನರ ಅದರ ಇನ್ವಾಲ್ವ್ ಆಗಿದೆ ನೋಡಿ ಅದೇ ಜಾಗಕ್ಕೆ ಹೋಗಿ ಸರ್ಜರಿ ಮಾಡಬೇಕಿದ್ರೆ ಕೆಲವೊಂದ್ಸಲ ನರ್ ಕಂಡಕ್ಷನ್ ಸ್ಟಡೀಸ್ ಎಲ್ಲ ಯೂಸ್ ಮಾಡ್ಕೋತೀವಿ ಇವೆಲ್ಲ ಮೆಜಾರಿಟಿ ಆಫ್ ದ ಇನ್ವೆಸ್ಟಿಗೇಷನ್ ಯೂಸ್ ಮಾಡೋದು ನೆಕ್ಸ್ಟ್ ಈಗ ಟ್ರೀಟ್ಮೆಂಟ್ ಏನ್ ಟ್ರೀಟ್ಮೆಂಟ್ ಇರ್ತದೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ ನೀವು ಇದನ್ನ ಓಕೆ ನೋವಿನ ಟ್ರೀಟ್ಮೆಂಟ್ ಅದು ಎಲ್ಲಕ್ಕೂ ನಾನು ಆಲ್ರೆಡಿ ಹೇಳಿದೆ ಎಲ್ಲ ಬೆನ್ನು ಒಂದು ಒಂದೇ ರೀತಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಕಾರಣ ಅನ್ನೋದ್ರ ಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಮೊದಲನೇದಾಗಿ ಹೇಳಿದ್ರೆ ಮೋಸ್ಟ್ ಕಾಮನ್ ಕಾಸ್ ಆಫ್ ಬೆನ್ನೋ ಅಂತ ಹೇಳಿದ್ರೆ ಮಸಲ್ಸ್ ಪ್ಲಾಜಮ್ ಮಸಲ್ಸ್ ಇದ್ದಂತ ಹೇಳಿದ್ರೆ ನಾವು ಬೇರೆ ಏನೂ ಇಲ್ಲ ಅಂತ ರೂಲ್ ಔಟ್ ಮಾಡಿದ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯೂಶ್ವಲಿ ಅವರಿಗೆ ಕೆಲವೊಂದು ನೋವಿನ ಮಾತ್ರೆಗಳನ್ನು ಕೊಡ್ತೀವಿ ಮತ್ತೆ ರೆಸ್ಟ್ ತೊಗೊಳ್ಳಿ ಕೇಳ್ತೀವಿ ಒಂದು ಫೋರ್ ಫೈವ್ ಡೇಸ್ ರೆಸ್ಟ್ ತೊಗೊಂಡು ನೋಡಿ ಅಂತ ಹೇಳ್ತೀವಿ ಅದೇ ಟೈಮ್ನಲ್ಲಿ ಅವ್ರಿಗೆ ಬೇಕಾದರೆ ಈ ಹಾಟ್ ಇರುತ್ತಲ್ಲ ಅದು ಬೆನ್ನಲ್ಲಿ ಇಟ್ಕೊಳ್ಳಿಕ್ಕೆ ಯಾಕಂದರೆ ಹಾಟ್ ಹೀಟ್ ಅಂತ ಹೇಳಿದ್ರೆ ಸ್ವಲ್ಪ ಮಸಲ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದನ್ನು ಕೂಡ ಕೊಡ್ತೀವಿ ಕೆಲವೊಬ್ಬರಿಗೆ ಫಿಸಿಯೋಥೆರಪಿ ಕಳಿಸಿ ಎಫ್ ಎಕ್ಸಸೈಸ್ ಯಾರಿಗೂ ಸ್ಟಾರ್ಟ್ ಮಾಡಲ್ಲ ನಾವು ಯೂಶಲಿ ನೋವು ಇದ್ದಾಗ ಯೂಶಲಿ ಎಕ್ಸಸೈಸ್ ಮಾಡಬಾರ್ದು ಮಾಡಿದ ನೋವು ಹೆಚ್ಚಿಗೆ ಆಗುತ್ತೆ ಅದ್ರ ಬದಲು ಕೆಲವೊಂದು ಅಲ್ಟ್ರಾಸೋನಿಕ್ ಥೆರಪಿ ಕೊಡ್ತೀವಿ ಅಲ್ಟ್ರಾಸೋನ್ ಅಲ್ಟ್ರಾಸೌಂಡ್ ಇರುತ್ತೆ ಅದನ್ನು ಬೆನ್ ಮಸಲ್ಗಳ ಮೇಲೆ ಇಟ್ಟು ನೋಡ್ತಾರೆ ಅವಾಗ ಮಾಡಿದಾಗ ಅದು ಮಸಲ್ಸೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಇನ್ನೂ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಕೆಲವೊಂದು ಟ್ರಾನ್ಸ್ಕ್ಯುಟೇನಿಯಸ್ ಇಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತಾರೆ ಕೆಲವೊಂದು ಸ್ಮಾಲ್ ಲೋ ಡೋಸ್ ಇಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಟ್ಟು ಕೂಡ ಮಸಲ್ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಷ್ಟೆಲ್ಲ ಮಾಡಿ ಒಂದು ಐದಾರು ದಿನ ಆದ ನಂತರ ಮೊ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಬೆನ್ನು ಕಡಿಮೆ ಆಗೇ ಆಗುತ್ತೆ ಆವಾಗ ಏನು ಮಾಡ್ತೀವಿ ಅಂದರೆ ಸ್ಲೋಲಿ ಅವರಿಗೆ ಫಿಸಿಯೋಥೆರಪಿ ಎಕ್ಸಸೈಸಸ್ ಶುರು ಮಾಡ್ತೀವಿ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು ಇವೆಲ್ಲ ಫಿಸಿಯೋಥೆರಪಿಸ್ಟಿಂದ ಕೊಟ್ಟ ನಂತರ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಈ ರೀತಿ ಮಸಲ್ಸ್ ಪಾಸಮ್ ಇದ್ದರೆ ಆಲ್ಮೋಸ್ಟಾಗಿ ಕ್ಯೂರ್ ಆಗುತ್ತೆ ಸಪೋಸ್ ಕೆಲವೊಂದು ರೇರ್ ಇದರಲ್ಲಿ ಇನ್ನೂ ನೋವು ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಯಾಕೆ ಕಡಿಮೆ ಆಗಲಿಲ್ಲ ಅಂದರೆ ಎರಡು ಮೂರು ವಾರ ನಂತರ ನೋವು ಕಡಿಮೆ ಆಗಿಲ್ಲ ಡಾಕ್ಟ್ರೆ ಫುಲ್ ಕಡಿಮೆ ಆಗಿಲ್ಲ ಇನ್ನೂ ಪರ್ಸಿಸ್ಟೆಂಟ್ ಇದೆ ನಾರ್ಮಲ್ ವರ್ಕಿಗೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತೇಳಿ ಆವಾಗ ಎಮ್ ಆರ್ ಐ ಮಾಡಿಸ್ತೀವಿ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ನೋಡಲಿ ಇದು ಫಸ್ಟ್ ಮಸಲ್ಸ್ ಪಾಸಮ್ಗೆ ಇನ್ನು ಬೋನಿ ರಿಲೇಟೆಡ್ ಏನಾದರೂ ಇತ್ತಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದಟ್ ಅಂದರೆ ಟ್ಯೂಮರ್ ಗ್ಯೂಮರ್ ಅಂತ ಇತ್ತಂಥೇಳ್ದು ನರಗಳ ಮೇಲೆ ಪ್ರೆಷರ್ ಇದ್ದರೆ ಅದನ್ನೆಲ್ಲ ಟ್ಯೂಮರ್ಗಳನ್ನು ಡಿಕಂಪ್ರೆಷನ್ ಮಾಡಿ ಅಕಾರ್ಡಿಂಗ್ ಟು ದ್ಯಾಟ್ ಅದಕ್ಕೇನೋ ರೇಡಿಯೇಷನ್ಸ್ ಕೊಡಬೇಕು ಆ ರೀತಿಯೆಲ್ಲ ಟ್ರೀಟ್ ಮಾಡ್ತೀವಿ ಅದು ಬೇರೆ ವಿಷಯ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ ಈ ಡಿಸ್ಕ್ನ ಆಲ್ರೆಡಿ ಹೇಳಿದೆ ಫಸ್ಟ್ ಇನಿಷಿಯಲಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡಿಸ್ಕ್ ಸ್ವಲ್ಪ ಆಗಿರುತ್ತೆ ಬಟ್ ಪೇಷೆಂಟ್ಸ್ಗೆ ಅದು ಎಮ್ ಆರ್ ಐದಲ್ಲಿ ನೋಡಿದ್ರೆ ಸ್ವಲ್ಪ ಅಷ್ಟೇ ಡಿಸ್ಕ್ ಬಲಿಸ್ತಾರೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಚೇಂಜಸ್ ಕಾಣಿಸ್ತದೆ ಗೊತ್ತಾಗುತ್ತೆ ಅದು ಬಟ್ ಅವನಿಗೆ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ಆ ಟೈಮ್ನಲ್ಲಿ ಇಮಿಡಿಯೇಟ್ಲಿ ಸರ್ಜರಿ ಅವಶ್ಯಕತೆ ಇಲ್ಲ ಆ ಟೈಮ್ನಲ್ಲಿ ಕೆಲವೊಂದು ಸಲ ಅನಾಲಿಸ್ಟಿಕ್ಸ್ ಟ್ಯಾಬ್ಲೆಟ್ಗಳಿಂದ ಕೂಡ ಕಮ್ಮಿ ಆಗ್ಬೋದು ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಡಿಸ್ಕಲ್ಲಿ ಕೂಡ ನಾವು ಇಂಜೆಕ್ಷನ್ಸ್ ಕೊಡ್ಬೋದು ಡೈರೆಕ್ಟಾಗಿ ಹೋಗಿ ಹೊರಗಡೆ ಹೋಗಿ ಅಂಡರ್ ಸಿ ಎಮ್ ಅಂದರೆ ಎಕ್ಸ್ರೇಂದ ಡೈರೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ಯಾವ ಡಿಸ್ಕಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಡ್ತೀವಿ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ ಅದನ್ನು ಕೊಟ್ಟರೆ ಮೆಜಾರಿಟಿ ಆಫ್ ದ ಪೇಷೆಂಟ್ಸಿಗೆ ರಿಲೀಫ್ ಆಗುತ್ತೆ ಇಮಿಡಿಯೇಟ್ಲಿ ರಿಲೀಫ್ ಆಗುತ್ತೆ ಅದಾದ ನಂತರ ಇನ್ನೊಂದು ಅಂತ ಹೇಳಿದ್ರೆ ಫೆಸೆಟ್ಲ್ ಆರ್ಥ್ ಅಂತ ಹೇಳಿದೆ ಫೆಸೆಟ್ಸ್ ಜಾಯಿಂಟ್ಸ್ ಅಂತ ಹೇಳಿದರೆ ಎರಡು ಮೂಳೆಗಳ ನಡುವೆ ಇರುವಂಥ ಜಾಯಿಂಟ್ಸ್ ಈ ಜಾಯಿಂಟ್ಸಲ್ಲಿ ಏನಾದರೂ ಆರ್ಥರೈಟಿಸ್ ಥರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅದು ನಾನು ಹೇಳ್ದಲ್ಲ ಅವರು ಯೂಶ್ವಲಿ ಕಂಪ್ಲೇಂಟ್ ಮಾಡ್ತಾರೆ ಡಾಕ್ಟರ್ ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲೇ ಪೇನ್ ಇದೆ ಅಂತ ಹೇಳಿ ಅಂತ ಇಲ್ಲ ಫೆಸೆಟ್ ಪ್ರಾಬ್ಲಮ್ ಇರುತ್ತೆ ನಾವು ಅಲ್ಲೂ ಕೂಡ ನಾವು ಪ್ರೆಸ್ ಮಾಡಿ ನೋಡ್ತೀವಿ ಏನಂದ್ರೆ ಪೇನ್ ಇದೆ ಅಂತ ಅದು ಅದು ಶ್ಯೂರ್ ಇತ್ತು ಅಂತ ಹೇಳಿದ್ರೆ ಅದೇ ಜಾಗಕ್ಕೆ ಫೆಸೆಟ್ ಜಾಯಿಂಟ್ಸಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ ಲೋಕಲ್ ಇಂಜೆಕ್ಷನ್ಸ್ ಕೊಡ್ತೀವಿ ಅದರಿಂದ ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ ಸಪೋಸ್ ಫೆಸೆಟ್ಸ್ ಏನಾದರೂ ತುಂಬ ದೊಡ್ಡದಾಗಿ ದೊಡ್ಡದಾಗಿ ಹೈಪೋಟ್ರೋಫಿಡ್ ಆಗಿ ನರಗಳಿಗೆ ಇರಿಟೇಟ್ ಮಾಡ್ತಾ ಇದ್ದರೆ ಆ ಟೈಮ್ನಲ್ಲಿ ನಾವು ಸರ್ಜರಿ ಅವಶ್ಯಕತೆ ಇರುತ್ತೆ ಆವಾಗ ಒಳಗಡೆ ಹೋಗಿ ಯಾವುದೇನು ಪ್ರಾಬ್ಲಮ್ ಮಾಡ್ತಿದ್ದೀವಿ ಫೆಸೆಟ್ ಏರಿಯಾ ಎಲ್ಲ ಸ್ವಲ್ಪ ತೆಗೆದು ಬರ್ತೀವಿ ಅದು ಯೂಶಲಿ ಕೆನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ ಆ ಟೈಮ್ ನಲ್ಲಿ ಹೋಗಿ ಅಲ್ಲಿ ಥೈಡ್ ಲಿಗಮೆಂಟಮ್ ಫ್ಲೇವಮ್ ಅಂತ ಹೇಳೋಣ ಅದನ್ನೆಲ್ಲ ಹೋಗಿ ಸರ್ಜರಿ ಹೋಗಿ ಅದನ್ನೆಲ್ಲ ತೆಗೆದು ಮಾಡಿ ಬರಬೇಕಾಗತ್ತೆ ಇನ್ನೊಂದು ಡಿಸ್ಕ್ ಇಷ್ಟೆಲ್ಲ ಅಂದ್ರೆ ಡಿಸ್ಕ್ ಏನಾದರೂ ತುಂಬಾ ದೊಡ್ಡದಾಗ ಹರ್ನಿಯೇಟ್ ಆಗಿದ್ರೆ ಅಂದ್ರೆ ಒಳಗಡೆ ನ್ಯೂಕ್ಲಿಯಸ್ ಪಿಪೋಲ್ಸ್ ಹೊರಗಡೆ ಬಂದಿದೆ ಅದು ಹೊರಗಡೆ ಇರೋ ರೂಟ್ ಮೇಲೆ ಪ್ರೆಷರ್ ಮಾಡ್ತಿದೆ ತುಂಬ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಆವಾಗ ಸರ್ಜರಿ ಬೇಕಾಗುತ್ತೆ ಆವಾಗ ಸರ್ಜರಿ ಬೇಕಾಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನ್ಯೂರೋಲಜಿಕಲ್ ಸಿಂಟಮ್ಸ್ ಆಗಿ ಬಂದಿದ್ದಾರೆ ಅಂದರೆ ಬರಬೇಕಿದ್ರೆ ಬ್ಲಾಡರ್ ಸಿಂಟಮ್ಸ್ ಬ್ಲಾಡರ್ ಸಿಂಪ್ಟಮ್ಸ್ ಅಂದರೆ ಮೂತ್ರಕೋಶದ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಸರ್ಜರಿ ಮಾಡಬೇಕು ನಾವೆಲ್ಲ ವೇಟ್ ಮಾಡ್ಕೋ ಅದಕ್ಕೆ ಏನಂದರೆ ವಿದಿನ್ ಫೋರ್ಟಿ ಏಯ್ಟ್ ಅವರ್ಸ್ ಒಳಗೆ ನೀವು ಪೇನ್ ಶುರುವಾದ ವಿದಿನ್ ಅಂದರೆ ಸಿಂಪ್ಟಮ್ಸ್ ಶುರುವಾದ ಎರಡು ದಿನದೊಳಗೆ ನೀವು ಆಪರೇಟ್ ಅಂದ್ರೆ ಅಂದ್ರಷ್ಟೇ ಇಂಪ್ರೂವ್ಮೆಂಟ್ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ಆ ರೀತಿ ಸಿಂಪ್ಟಮ್ಸ್ ಏನಾದರೂ ಆದಷ್ಟು ಬೇಗ ನಾವು ಸರ್ಜರಿ ಮಾಡ್ತೀವಿ ಹೋಗಿ ಏನು ಅದು ರೂಟ್ಗಳ ಮೇಲೆ ಏನು ಪ್ರೆಷರ್ ಇದೆ ಅದನ್ನೆಲ್ಲ ತೆಗೆದು ಬರ್ತೀವಿ ಮೇನ್ ಅಂತ ಹೇಳಿದ್ರೆ ಈ ಸರ್ಜರಿಲಿ ಕೂಡ ಎರಡು ಟೈಪ್ಸ್ ಇದೆ ಒಂದು ಓಪನ್ ಸರ್ಜರಿ ಅಂತ ಇದೆ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಇದೆ ಓಪನ್ ಇಲ್ಲ ಅಂತ ಹೇಳಿದ್ರೆ ಮಿಡ್ ಲೈನಲ್ಲಿ ಹೋಗಿ ಮಸಲ್ಸ್ ಎಲ್ಲ ಸಪ್ರೇಟ್ ಮಾಡಿ ಹೋಗಿ ರುಟೀನ್ಲಿ ಮಾಡುವಂಥ ಸರ್ಜರಿ ಇವಾಗ ರೀಸೆಂಟ್ಲಿ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತಾ ಇದ್ದೀವಿ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಇನ್ಸಿಜನ್ ಮೂಲಕ ಎಂಡೋಸ್ಕೋಪ್ ಇರುತ್ತೆ ಅದ್ರ ಕೆಳಗಡೆ ಹೋಗಿ ಯಾವ ಜಾಗದಲ್ಲಿ ಅಫೆಕ್ಟ್ ಪ್ರಾಬ್ಲಮ್ ಇದೆಯೋ ಅಲ್ಲಷ್ಟೇ ಹೋಗಿ ಆ ಏರಿಯಾವನ್ನು ತೆಗೆದು ಬರ್ತೀವಿ ಇದನ್ನು ಎಂಡೋಸ್ಕೋಪಿಕ್ ಸರ್ಜರಿ ಕೆಲವೊಂದು ಸಲ ನಮಗೆ ಫಿಕ್ಸೇಷನ್ ಮಾಡೋ ಅವಶ್ಯಕತೆ ಅಂದರೆ ಮೂಳೆಗಳಿಗೆ ಸ್ಕ್ರೂ ಹಾಕಿ ಫಿಕ್ಸ್ ಮಾಡೋ ಅವಶ್ಯಕತೆ ಇರುತ್ತೆ ಸಲ ಆ ಟೈಮ್ನಲ್ಲಿ ಮುಂಚೆ ಎಲ್ಲ ಓಪನ್ ಸರ್ಜರಿ ಇಲ್ಲೇ ಸೈಡ್ ಹೋಗಿ ಮಾಡ್ತಾ ಇದ್ವಿ ಇವಾಗ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಇದೆ ಸ್ಮಾಲ್ ಇನ್ಸಿಜನ್ ಮೂಲಕ ಹೊರಗಡೆಯಿಂದಲೇ ಸ್ಕಿನ್ ಮೇಲಿಂದಲೇ ಸ್ಕ್ರೂ ಹಾಕಿ ಒಳಗಡೆ ಆಗಿ ಟೈಟ್ ಮಾಡ್ತೀವಿ ಇವಾಗ ಅಂದರೆ ನೀವು ಎಷ್ಟು ಮಿನಿಮಲ್ ಇನ್ವೇಸಿವ್ ಮಾಡಿ ಸರ್ಜರಿ ಮಾಡ್ತೀವಿ ಅಷ್ಟು ರಿಕವರಿ ಫಾಸ್ಟ್ ಆಗುತ್ತೆ ಪೇಷಂಟ್ಸ್ಗೆ ಎಂಡೋಸ್ಕೋಪಿಕ್ ಸರ್ಜರಿ ಮತ್ತೆ ಓಪನ್ ಸರ್ಜರಿ ಅಂತ ಹೇಳಿದ್ರು ಸೊ ಇವೆರಡರಲ್ಲಿ ಯಾವುದು ಬೆಟರ್ ಅಂತ ಹೇಳಿ ಓಕೆ ಎಂಡೋಸ್ಕೋಪಿಕ್ ಸರ್ಜರಿ ಅಂದರೆ ಸ್ಮಾಲ್ ಎಂಡೋಸ್ಕೋಪ್ ಯೂಸ್ ಮಾಡುವಂಥ ಇದು ನಾವು ರುಟೀನ್ ಸರ್ಜರಿ ಏನು ಮಾಡ್ತೀವಿ ಮಿಡ್ ಲೈನ್ ದೊಡ್ಡ ಇನ್ಸಿ ತಗೋತೀವಿ ಸಪ್ರೇಟ್ ಯೂಶಲಿ ಮಾಡೋ ರುಟೀನಲ್ಲಿ ಏನಂತ ಹೇಳಿದ್ರೆ ನೀವು ಫಸ್ಟು ನೀವು ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ನಾರ್ಮಲ್ ಏರಿಯಾ ಎಲ್ಲ ಸಪ್ರೇಟ್ ಮಾಡಬೇಕು ಮಸಲ್ಸ್ ಅಟ್ಯಾಚ್ ಆಗಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು ಆಮೇಲೆ ಹೋಗಿ ಮಧ್ಯದಲ್ಲಿ ಬರ್ತಿರೋ ಯಾವ್ದು ಬೋನ್ ಗೀನ್ ಅದನ್ನೆಲ್ಲ ತೆಗಿತೀವಿ ಆಮೇಲೆ ಹೋಗ್ತೀವಿ ಇದು ರುಟೀನ್ ಸರ್ಜರಿ ಮಿಡ್ಲೈನ್ ಸರ್ಜರಿಲಿ ಎಂಡೋಸ್ಕೋಪಿಕಲ್ಲಿ ಅಷ್ಟೊಂದು ಮಸಲ್ ಇದೆಲ್ಲ ಮಾಡಲ್ಲ ನಾವು ಸರ್ಸ್ಲಿ ಕೆಲವರು ಯಾಕಂದರೆ ಮಸಲ್ ನೀವು ನಾರ್ಮಲ್ ಬೋನಿ ಅಟ್ಯಾಚ್ಮೆಂಟಿಂದ ತೆಗೆದ್ರೆ ಅದು ಆಮೇಲೆ ಶ್ರಿಂಗ್ ಆಗುತ್ತೆ ಈಗ ಎಷ್ಟೊಂದು ಮಂದಿಗೆ ನಾರ್ಮಲ್ ಸರ್ಜರಿ ಮಾಡಿದ್ರಿಗೂ ಕೂಡ ನಾವು ಕಾಲಿಗೆ ನೋ ಅಂತೆಲ್ಲ ಬಂದಿರೋ ಬಂದಿರ್ತಾರೆ ಅವರಿಗೆಲ್ಲ ಅವೆಲ್ಲ ರಿಕವರಿ ಆಗುತ್ತೆ ಬಟ್ ಸ್ಟಿಲ್ ಫಾಲೋಅಪರ್ ಬಂದಾಗ ಸರ್ ಇನ್ನೂ ಬೆನ್ನೊಳಗೆ ಸ್ವಲ್ಪ ನೋವಿದೆ ಅಂತ ಹೇಳ್ತಾ ಇರೋದು ಇವೆಲ್ಲ ಮಸಲ್ ಮಸಲೆಲ್ಲ ಶ್ರಿಂಕ್ ಆಗಿರುತ್ತೆ ಆ ಏರಿಯಾದಲ್ಲಿ ಅಟ್ಯಾಚ್ಮೆಂಟ್ಸ್ ಹೋಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಲೈಟ್ ಪೇಯ್ನ್ ಇದ್ದೇ ಇರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಎಂಡೋಸ್ಕೋಪಿಕಲ್ ಬರೋಲ್ಲ ಎಂಡೋಸ್ಕೋಪಿಕಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮಸಲ್ ಒಳಗಡೆನೆ ಸಪ್ರೇಟ್ ಮಾಡಿ ಒಳಗಡೆ ಹೋಗ್ತೀವಿ ಹೆಚ್ಚಿಗೆ ಬೋನ್ ಕೂಡ ಡ್ರಿಲ್ ಮಾಡಲ್ಲ ಮೆಜಾರಿಟಿ ಆಫ್ ದ ಟೈಮ್ಸ್ ಬ್ರೇನ್ ಬೋನ್ ಮುಟ್ಟೋದಿಲ್ಲ ಅಲ್ಲಿಂದ ಸೈಡಿಂದ ಹೋಗಿ ಯಾವ ಡಿಸ್ಕ್ ಇದೆ ಅಷ್ಟು ಪಾರ್ಟ್ ಅಷ್ಟೇ ತೆಗೆದುಕೊಂಡು ಬರ್ತೀವಿ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಕೆನಲ್ ಸ್ಟಿನೋಸಿಸ್ ಅಂತಲ್ಲಿ ಹೇಳ್ತಾ ಹೋಗ್ತೀವಲ್ಲ ಅದಕ್ಕಂತೂ ತುಂಬ ಈಸಿ ಆ್ಯಕ್ಚುಲಿ ಎಂಡೋಸ್ಕೋಪಿ ಒಳಗಡೆ ಹೋಗಿ ಅದು ಏನು ಸ್ಟಿನೋಸಿಸ್ ಅಂದರೆ ನ್ಯೂರಲ್ ಕೆನಲ್ ಏನದು ಕಂಪ್ರೆಸ್ ಮಾಡ್ತಿದೆ ಅದಷ್ಟೇ ಏರಿಯಾ ಹೋಗಿ ತೆಗೆದು ಬಂದುಬಿಡ್ತೀವಿ ಪೇಷಂಟ್ಗೆ ಒಳ್ಳೆ ರಿಲೀಫ್ ಆಗುತ್ತೆ ಎಂಡೋಸ್ಕೋಪಿಗಿಂತ ಇನ್ನೊಂದೇನಂತ ಹೇಳಿದ್ರೆ ಇವೆಲ್ಲ ಇಷ್ಟು ರೀತಿ ಮಸಲ್ ಡ್ಯಾಮೇಜ್ ಆಗಲಲ್ಲ ಬೇಗ ಮೆ ಐ ತಿಂಕ್ ಸರ್ಜರಿ ಮಾಡಿದ್ದೊಂದು ಟೂ ಡೇಸಲ್ಲಿ ಅವ್ರನ್ನ ಡಿ ಟೂ ಡೇಸ್ಗಿಂತ ಒನ್ ಡೇಸಲ್ಲೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ನಾವು ಅವರನ್ನು ಮತ್ತು ಇನ್ಸಿಜನ್ ಇಷ್ಟು ಸಣ್ಣದಿರತ್ತೆ ಅಂತ ಹೇಳಿದ್ರೆ ಇದನ್ನು ನೀವು ಇದನ್ನು ಸ್ಟಿಚ್ಲೆಸ್ ಸರ್ಜರಿ ಅಂತಲೂ ಕೂಡ ಹೇಳ್ಬೋದು ಕೆಲವೊಂದು ಸಲ ಸ್ಟಿಚ್ ಕೂಡ ಹಾಕಲ್ಲ ನಾವು ಜಸ್ಟ್ ಬ್ಯಾಂಡೇಜ್ ಹಾಕಿ ಬಿಟ್ಬಿಡ್ತೀವಿ ತನ್ನಿ ತಾನೇ ಹೇಳತ್ತೆ ಇದು ಎಂಡೋಸ್ಕೋಪಿಕ್ ಸರ್ಜರಿಯ ಅಡ್ವಾಂಟೇಜ್ ಕಂಪೇರ್ ಟು ದ ನಾರ್ಮಲ್ ಓಪನ್ ಸರ್ಜರಿ ಓಕೆ ಈಗ ಸರ್ಜರಿ ಆದ ನಂತರ ಅವರು ಎಷ್ಟು ದಿನ ರೆಸ್ಟ್ ಮಾಡಬೇಕಾಗ್ತದೆ ಓಕೆ ಯೂಶ್ವಲಿ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಅವರಿಗೆ ಇವತ್ತು ಸರ್ಜರಿ ಆಯಿತು ಅಂತ ಹೇಳಿದರೆ ಇವತ್ತು ಬೆಳಿಗ್ಗೆ ಸರ್ಜರಿ ಮಾಡಿದರೆ ಈವ್ನಿಂಗ್ ಕೂಡ ವಾಕಿಂಗ್ ಸ್ಟಾರ್ಟ್ ಮಾಡಿಸ್ಬೋದು ಅವರಿಗೆ ಹೌದು ವಾಕಿಂಗ್ ಸ್ಟಾರ್ಟ್ ಮಾಡಿ ಅವ್ರು ಚೆನ್ನಾಗಿದ್ದರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೇ ಅವರಿಗೆ ಇದು ಮಾಡ್ತೀವಿ ಡಿಸ್ಚಾರ್ಜ್ ಮಾಡ್ತೀವಿ ಆದರೆ ಬ ಡಿಸ್ಚಾರ್ಜ್ ಆದ್ಕೊಂಡು ಇಮಿಡಿಯೇಟ್ಲಿ ಮನೆಯಲ್ಲೆಲ್ಲ ಕೆಲಸ ಅಡ್ಡಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ರುಟೀನ್ಲಿ ಹೆವಿ ವರ್ಕ್ ಮಾಡ್ಲಿಕ್ಕೆ ಅಂದರೆ ತುಂಬ ತೂಕ ತೂಕದೇ ಇದು ವಸ್ತುಗಳನ್ನು ಎತ್ತೋದು ಕೆಳಗಡೆ ಬಗ್ಗೋದು ಈ ರೀತಿ ಮತ್ತು ಬೈಕ್ ಓಡಿಸೋದು ಇದನ್ನೆಲ್ಲ ಯೂಶಲಿ ನಾವು ಪ್ರೈವೇಟ್ ಮಾಡ್ತೀವಿ ಅಟ್ಲೀಸ್ಟ್ ಫಾರ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಯಾಕಂದ್ರೆ ಈ ರೀತಿ ಮುಂಚೆ ಮಾಡಿಬಿಟ್ಟು ಇನ್ನೊಮ್ಮೆ ಡಿಸ್ಕ್ ಡಿಸ್ಕರ್ಮಿನಿಯೇಷನ್ ಆದಾಗ ನಾವು ಪೂರ್ತಿ ಡಿಸ್ಕ್ ಅಂತ ತೆಗ್ಯೋಲ್ಲ ಯೂಶಲಿ ಡಿಸ್ಕರ್ಮಿನೇಷನ್ ಎನಿ ಸ್ಲಿಪ್ ಡಿಸ್ಕ್ ಏನಿದೆ ತಂದುಕೊಳ್ಳೋದು ಯಾವ ನರದ ಮೇಲೆ ಏನು ಡಿಸ್ಕ್ ಆಗಿರುತ್ತೆ ಅದನ್ನಷ್ಟೇ ತೆಗೆದು ಬಂದ್ಬಿಟ್ಟು ಬಂದ್ಬಿಟ್ಟಿರ್ತೇವೆ ಗೊತ್ತಾಯ್ತಾ ಬಟ್ ಪೂರ್ತಿ ತೆಗಿಯಲ್ಲ ಅವಾಗ ಅವಾಗ ಏನಾಗಿರುತ್ತೆ ಅಂದ್ರೆ ಬೇಗ ಈ ರೀತಿ ನೀವು ಆಕ್ಟಿವಿಟೀಸ್ ಎಲ್ಲ ಬೇಗ ವೇಟ್ ಎತ್ತೋದು ಮಾಡೋದೆಲ್ಲ ಹೆವಿ ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋದು ಬೇರೆ ಡಿಸ್ಕ್ ಏನಿದೆ ಅದು ಆ ಏರಿಯಾದಲ್ಲಿ ಒಂದು ಮತ್ತೆ ಡಿಸ್ಕರ್ಮಿನಿಯೇಷನ್ ಆಗೋ ಚಾನ್ಸ್ ಇರುತ್ತೆ ಅದರ ಸಲುವಾಗಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅದಕ್ಕೆ ಒಂದು ಅಟ್ ಲೀಸ್ಟ್ ಡಿಸ್ಕರ್ಮಿನಿಯೇಷನ್ ಏರಿಯಾ ಅದು ಹೀಲ್ ಆಗಬೇಕು ಆಲ್ರೆಡಿ ಗಾಯ ಆಗಿದೆ ಹರ್ನಿಯೇಟೆಡ್ ಪಾರ್ಟ್ ಎಲ್ಲ ತೆಗ್ದಿವಿ ಅದು ಹೀಲ್ ಆಗಬೇಕು ಹ್ಮ್ ಅದನ್ನು ಹೀಲ್ ಆಗಬೇಕು ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಸಲ ಇದು ಹೀಲ್ ಬೇಗ ಹೀಲಿಂಗ್ ಫಾಸ್ಟ್ ಆಗಲಿಕ್ಕೆ ನಾವು ಕೆಲವೊಂದು ಪ್ಲೇಟ್ಲೆಟ್ ಡಿರೈವ್ಡ್ ಫೈಬ್ರಿನ್ಸ್ ಅಂತ ಇರುತ್ತೆ ಯೂಶಲಿ ಸಿಂಥೆಟಿಕಲಿ ಕಂಪ್ನಿಗಳಿಂದ ತೊಗೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಅದನ್ನು ಯೂಸ್ ಮಾಡಲ್ಲ ನಾವು ಯೂಶಲಿ ಪೇಷಂಟ್ ಬ್ಲಡ್ ತೊಗೊಂಡು ಅದರಿಂದ ಪ್ಲೇಟ್ಲೆಟ್ ಡ್ಯೂರೈವ್ಡ್ ಫೈಬ್ರಿನ್ ಅಂತ ಇರುತ್ತೆ ಅದನ್ನು ಆ ಪ್ಲಗ್ ಅನ್ನ ಅಲ್ಲಿ ಇಡ್ತೀವಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೀಲ್ ಆಗುತ್ತೆ ಡಿಸ್ಕ್ ಬೇಗ ಹೀಲ್ ಆಗುತ್ತೆ ಇದನ್ನು ಕೂಡ ಹೆಲ್ಪ್ ಆಗುತ್ತೆ ಈಗ ಬೆನ್ನು ನೋವಿದ್ದವರು ಡಾಕ್ಟರ್ ಕೆಲವರು ಒಂದು ಬೆಲ್ಟ್ ಅನ್ನು ಹಾಕೊಳ್ತಾರೆ ಸೊ ಅದು ಯಾವಾಗ ಸಜೆಸ್ಟ್ ಮಾಡೋದು ಅವರಿಗೆ ಯಾವ ಟೈಮ್ ಅಲ್ಲಿ ಹಾಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಓಕೆ ಯೂಶಲಿ ಬೆಲ್ಟ್ ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ತುಂಬಾ ಪೇನ್ ಇರುತ್ತೆ ಆವಾಗ ಸ್ವಲ್ಪ ಸಜೆಸ್ಟ್ ಮಾಡ್ತೀವಿ ಈವನ್ ಕೂಡ ಸರ್ಜರಿ ಆದ್ಮೇಲೆ ಕೂಡ ಒಂದು ಹದಿನೈದರಿಂದ ಒಂದು ಟೆನ್ ಹತ್ತು ಹದಿನೈದು ಆಲ್ಮೋಸ್ಟ್ ಹದಿನೊಂದು ಹದಿನೈದು ದಿನ ಅಷ್ಟೇ ಬೆಲ್ಟ್ ನಾನಂತೂ ರೆಕೌಂಡ್ ಮಾಡೋದು ಯೂಶ್ವಲಿ ಹದಿನ ಹದಿನೈದು ದಿನ ಅಷ್ಟೇ ಹದಿನೈದು ದಿನದ ನಂತರ ಬೆಲ್ಟ್ ಅವಶ್ಯಕತೆ ಇಲ್ಲ ಯಾಕಂದರೆ ಎಷ್ಟು ದಿನ ನೀವು ಹೆಚ್ಚಿಗೆ ಬೆಲ್ಟ್ ಹಾಕೋತೀವೋ ಅದು ಆ್ಯಕ್ಚುಲಿ ಬೆಲ್ಟ್ ನಿಮ್ಗೆ ಮಸಲ್ಸಿಗೆಲ್ಲ ಸಪೋರ್ಟ್ ಸಿಗುತ್ತೆ ಅದಕ್ಕೆ ಪೇಷಂಟ್ಸಿಗೆಲ್ಲ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಅದೆಲ್ಲ ಇನಿಷಿಯಲ್ ಡೇಸಲ್ಲಿ ಓಕೆ ಬಟ್ ಅದರ ನಂತರ ನೀವು ಕನ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೆ ಏನಾಗುತ್ತೆ ಮಸಲ್ ತಾವ್ ಕೆಲಸ ಮಾಡೋದೇ ಬಿಟ್ಬಿಡತ್ತೆ ಯಾಕಂದರೆ ಆಲ್ರೆಡಿ ಬೆಲ್ಟ್ ಯೂಸ್ ಮಾಡ್ತಿದ್ರೆ ಅದಕ್ಕೆ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿದ್ರೆ ಸರ್ ಒಂದು ಎರಡು ವಾರ ಯೂಸ್ ಮಾಡಿದರೆ ಸಾಕು ಯೂಶ್ವಲಿ ನಾನು ಪೋಸ್ಟ್ ಆಪ್ರೇಟಿಲಿ ಕೂಡ ಒಂದು ಎರಡು ವಾರ ಬೆಲ್ಟ್ ಅಡ್ವೈಸ್ ಮಾಡ್ತೀನಿ ಅಷ್ಟೇ ಅದರ ನಂತರ ಬೆಲ್ಟ್ ಎಲ್ಲ ಅವಶ್ಯಕತೆ ಇಲ್ಲ ಬಟ್ ಏನಾದ್ರೂ ಒಂದು ಸ್ವಲ್ಪ ದೂರ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಆ ಟೈಮ್ನಲ್ಲಿ ಬೇಕಾದ್ರೆ ಬೆಲ್ಟ್ ಹಾಕೊಂಡ್ ಹೋಗ್ಬೋದು ಇಲ್ಲಾಂದ್ರೆ ರೂಟೀನ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆಫ್ಟರ್ ಸರ್ಜರಿ ಅವರಿಗೆ ಏನಾದ್ರೂ ವ್ಯಾಯಾಮದ ಅವಶ್ಯಕತೆ ಇರ್ತದ ಅನ್ನುವಂಥದ್ದು ಆ ಇಲ್ಲದಿದ್ರೆ ಅಂದ್ರೆ ಬೆನ್ನು ನೋವಿನ ಸಮಯದಲ್ಲೂ ಕೂಡ ಅವರಿಗೆ ಅವರಿಗೇನಾದ್ರೂ ಪರ್ಟಿಕ್ಯುಲರ್ ಆಗಿ ಇಂಥದ್ದ ಎಕ್ಸರ್ಸೈಸ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇರ್ತದ ಯಾರಾದರೂ ಹೇಳಿಕೊಡ್ಲಿಕ್ಕೆ ಇರ್ತಾರ ಅವರಿಗೆ ಇಲ್ಲ ಯೂಶಲಿ ಏನಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸರ್ಜರಿ ಆದ ನಂತರ ಎಕ್ಸಸೈಸ್ ನಾವು ರೆಕಮೆಂಡ್ ಮಾಡಲ್ಲ ಯೂಶಲಿ ಫಸ್ಟ್ ಫಸ್ಟ್ ಒಂದು ಸರ್ಜರಿ ಆದ ನಂತರ ಯೂಶಲಿ ನಾನು ಒನ್ ಮಂತ್ ನಂತರ ವಾಪಸ್ ಕರಿತೀವಿ ಒನ್ ಮಂತ್ ನಂತರ ಇದು ಸಫಿಷಿಯಂಟ್ ಟೈಮ್ ಡಿಸ್ಕಿಗೆಲ್ಲ ಹೀಲ್ ಆಗಲಿಕ್ಕೆ ಅದರ ನಂತರ ಫಿಸಿಯೋಥೆರಪಿ ಎಕ್ಸಸೈಸಸ್ ಶುರು ಮಾಡಿದೆ ನಮ್ಗೆ ನಮ್ಗೆ ಫಿಸಿಯೋಥೆರಪಿ ನಮ್ಮ ಮಣಿಪಾಲದ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ನಾವು ಅವರಿಗೆ ಸ್ಪೆಸಿಫಿಕಲಿ ಹೇಳಿರ್ತೀವಿ ಯಾವ ಎಕ್ಸಸೈಸ್ ಅವರಿಗೆ ಪೇಷೆಂಟ್ಸ್ಗೆ ಟೀಚ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಸಲ ಹೇಳ್ಕೊಡ್ತಾರೆ ಅದನ್ನೇ ಪದೇ ಪದೇ ನೀವು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಒಂದು ಸಲ ಹೇಳಿದ ನಂತರ ಅದನ್ನೇ ನೀವು ಮನೆಯಲ್ಲಿ ಸಾವಕಾಶ ಆಗಿ ಮಾಡ್ಕೊಂಡು ಹೋಗ್ಬೋದು ಓಕೆ ಹೇಗೆ ಪ್ರಿಕಾಷನ್ಸ್ ತಗೊಳ್ಬೋದು ಡಾಕ್ಟರ್ ಬೆನ್ನು ಇಂಥ ಸಮಸ್ಯೆಗಳು ಬಾರದ ಹಾಗೆ ಓಕೆ ನಾವು ಆಲ್ರೆಡಿ ಹೇಳಿದೆ ನಿಮ್ಗೆ ಫಸ್ಟ್ ಅಂತ ಹೇಳಿದ್ರೆ ನಮ್ಮದು ಬಾಡಿ ಯಾವ ಥರ ಇದೆಯೋ ಅದು ಅದು ಬೆನ್ನು ಬರುತ್ತೆ ಇಲ್ಲ ಅದಕ್ಕೆ ಕಾರಣ ಆಗುತ್ತೆ ತುಂಬ ವೆಯ್ಟ್ ಗೇನಲ್ಲಾಗಿದ್ದರೆ ಒಬೀಸ್ ಪೇಷಂಟ್ಸ್ಗೆ ಡೆಫಿನೆಟ್ಲಿ ಬೆನ್ನು ಬಂದುಬಿಡುತ್ತೆ ಫಸ್ಟು ವೆಯ್ಟೆಲ್ಲ ಕಮ್ಮಿ ಆಗಿರಬೇಕು ಇನ್ನೊಂದು ಅಂತ ಹೇಳಿದ್ರೆ ನಮ್ಮದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಇವು ಪೋಶ್ಚರ್ ಕೂಡ ಸಹ ಆಗಿರಬೇಕು ಕುತ್ಕೊಳ್ಳೋದು ಅಂತ ಹೇಳಿದ್ರೆ ಹಿಂಗೆ ಪೂರ್ತಿ ಬೆನ್ನನ್ನ ಕೂತ್ಕೊಳ್ಳೋದಿದ್ರೆ ಕುರ್ಚಿ ಇರತ್ತಲ್ಲ ಅದಕ್ಕೆ ಸಪೋರ್ಟ್ ಇಟ್ಕೊಂಡು ಕುತ್ಕೊಬೇಕು ಅಥವಾ ಕೆಲವೊಂದ್ಸಲ ಪಿಲ್ಲೋ ಗಿಲ್ಲೋ ಇಟ್ಕೊಂಡು ಕೂಡ ಹಿಂದ್ಗಡೆ ಬೆನ್ನಲ್ಲಿ ಇಟ್ಕೊಂಡು ಕುತ್ಕೊಳ್ಬೇಕು ತುಂಬಾ ಹೊತ್ತು ಕುತ್ಕೊಳ್ಳೋದಿದ್ರೆ ಅದು ಕೂತ್ಕೊಳ್ಳೋದು ನಿಂತ್ಕೊಳ್ಬೇಕಿದ್ರೆ ಕೆಲವರು ನೋಡ್ತಿದ್ರಿ ಕೆಲವೊಬ್ರು ಬಹಳಷ್ಟು ಹೊತ್ತು ನಿಂತ್ಕೊಳ್ಳೋದಿದ್ರೆ ಫುಲ್ ಎರಡು ಕಾಲುಗಳಲ್ಲಿ ಸ್ಟ್ರೇಟ್ ಆಗಿ ನಿಂತಿರ್ತಾರೆ ಆ ರೀತಿ ನಿಂತ್ಕೊಳ್ಳೋದು ತಪ್ಪು ಆಕ್ಚುಲಿ ಅಂದ್ರೆ ಕೆಲವೊಂದ್ಸಲ ನೋಡ್ತೀನಿ ನೀವು ಕೆಲವೊಬ್ರು ನಿಂತ್ಕೋಬೇಕಿದ್ರೆ ಒಂದು ಕಾಲ್ ಸ್ವಲ್ಪ ಫೋಲ್ಡ್ ಮಾಡಿ ನಿಂತ್ಕೊತಾರೆ ಇನ್ನೊಂದು ಕಾಲ್ ಮೇಲೆ ಪ್ರೆಷರ್ ಸ್ವಲ್ಪ ಹೊತ್ತು ಆ ಇನ್ನೊಂದು ಕಾಲನ್ನು ಫೋಲ್ಡ್ ಮಾಡಿ ನಿಂತ್ಕೊತಾರೆ ಅಂದರೆ ಎರಡು ಕಾಲುಗಳ ಮೇಲೆ ಇಮಿ ಪೂರ್ತಿ ಇದು ಬೀಳಲ್ಲ ಆ ರೀತಿ ನಿಂತ್ಕೊಂಡ್ರೆ ಬೆನ್ನು ನೋಂಬೋ ಚಾನ್ಸಸ್ ಎಲ್ಲ ಕಮ್ಮಿ ಇದು ಈ ಪೋಶರ್ ರಿಲೇಟೆಡ್ ಕೂಡ ನಮಗೆ ಅವಶ್ಯಕತೆ ಇದೆ ಮತ್ತೇನಂದರೆ ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಮಾಡೋದು ಅಥ್ವಾ ಬೆಸ್ಟ್ ಹ್ಯಾಬಿಟ್ ಅಂತ ಹೇಳಿದ್ರೆ ಯೋಗ ಮಾಡೋದು ಯೋಗ ಏನು ಮಾಡತ್ತೆ ಅಂತ ಹೇಳಿದ್ರೆ ಅದು ಯೂಶ್ವಲಿ ನಮ್ದು ಬೆನ್ನಿನ ಮಸಲ್ಸ್ ಎಲ್ಲ ಫುಲ್ ರಿಲ್ಯಾಕ್ಸ್ ಮಾಡುತ್ತೆ ಸ್ಟ್ರೆಚ್ ಮಾಡುತ್ತೆ ಯೂಶ್ವಲಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀವಲ್ಲ ಅಥವಾ ಜಿಮ್ಮಿಗೆ ಹೋಗಿ ಮಾಡ್ತೀವಿ ಅಲ್ಲ ಮಸಲ್ ಎಲ್ಲ ಗಟ್ಟಿ ಆಗುತ್ತೆ ಸ್ಪಾಜಮ್ ಅಲ್ಲಿ ಸ್ಟೇಟಸ್ ಇರುತ್ತೆ ಯೋಗ ಏನು ಮಾಡುತ್ತೆ ಸಕಾಶಾಗಿ ರಿಲ್ಯಾಕ್ಸ್ ಮಾಡುತ್ತೆ ಯೋಗ ಇಸ್ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಒಳ್ಳೆ ಪ್ರಿವೆನ್ಷನ್ ಈ ರೀತಿ ಬೆನ್ನು ಬರೋದು ಅದಕ್ಕೆಲ್ಲ ಪ್ರಿವೆಷನ್ಗೆ ಒಳ್ಳೇದಂತ ನಂಗೆ ಅನಿಸುತ್ತೆ ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಅದೇ ರೀತಿ ಕೆ ಎಮ್ ಸಿ ಅಲ್ಲಿ ಇಂಥ ಒಂದು ಸಮಸ್ಯೆ ಅಂತ ಬಂದಾಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗ್ತದೆ ಅಂತ ಓಕೆ ನಮ್ಮ ಡಿಪಾರ್ಟ್ಮೆಂಟ್ ಒಂದು ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟ್ ನಾವು ಯೂಶಲಿ ಬ್ರೈನ್ ರಿಲೇಟೆಡ್ ಮತ್ತು ಸ್ಪೈನ್ ರಿಲೇಟೆಡ್ ಎರಡು ಎರಡೂ ಚಿಕಿತ್ಸೆಯನ್ನು ಕೊಡ್ತೀವಿ ಯೂಶಲಿ ಪೇಷಂಟ್ಸ್ಗಳು ನಮ್ಮ ಹತ್ರ ಬಂದಾಗ ನಾವು ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಫಸ್ಟು ಅವರಿಗೆ ಎಕ್ಸಾಮಿನೇಷನ್ ಮಾಡಿ ಎಮ್ ಆರ್ ಐ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಾವು ಎಮ್ ಆರ್ ಐ ಕಳ್ಸ್ಕೊಡ್ತೀವಿ ಮತ್ತು ರುಟೀನ್ಲಿ ಒಂದು ಎಕ್ಸ್ರೇ ಮಾಡಿ ನೋಡಿ ಎಮ್ ಆರ್ ಐ ಅವಶ್ಯಕತೆ ಇದ್ದರೆ ಮಾಡಿಸ್ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಮೆಡಿಕೇಶನ್ಸ್ ಎಲ್ಲ ಬರೆದು ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ಲಿಕ್ಕೆ ಹೇಳ್ತೀವಿ ಇಮಿಡಿಯೇಟ್ಲಿ ಎಮ್ ಆರ್ ಐ ಮಾಡಿಸಲ್ಲ ಆಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಂದ ನಂತರ ಅವರಿಗೆ ನೋವೇನಾದರೂ ಕಡಿಮೆ ಆದ ನಂತರ ಯೂಶ್ಲಿ ಫಿಸಿಯೋಥೆರಪಿಸ್ಟ್ ಹತ್ರ ಕಳಿಸ್ಕೊಡ್ತೀವಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನವರಿಗೆ ರಿಲೇಟೆಡ್ ಅಂದರೆ ಪೇಷೆಂಟ್ಗೆ ನೋವು ಯಾವ್ದು ರೀತಿ ಇದೆ ಅದ್ರ ಮೇಲಿಂದ ಅವರು ಎಕ್ಸಸೈಸಸ್ ಮತ್ತು ಬೇಕಾದರೆ ಅಲ್ಟ್ರಾಸೋನಿಕ್ ಥೆರಪಿ ಇವನ್ನೆಲ್ಲ ಹೇಳ್ಕೊಡ್ತಾರೆ ಈ ರೀತಿಯಿಂದ ಒಂದು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬೆನ್ನು ಹೋಗ್ಬಿಡುತ್ತೆ ಈ ರೀತಿ ನೋವು ಹೋಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಬೇಕಾದರೆ ಎಮ್ ಆರ್ ಐ ಮಾಡಿ ನೋಡಿಸ್ತೀವಿ ಮಾರದಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಮ್ಮ ಇದರಲ್ಲಿ ಇದರಲ್ಲಿ ಸ್ಪೈನ್ ಸರ್ಜರಿ ರಿಲೇಟೆಡ್ ಎಲ್ಲ ಫೆಸಿಲಿಟೀಸ್ ಇದೆ ಫಾರ್ ಎಕ್ಸಾಂಪಲ್ ನಮಗೆ ನ್ಯಾವಿಗೇಷನ್ ರಿಲೇಟೆಡ್ ಅಂದರೆ ರಿಲೇಟೆಡ್ ಸ್ಕ್ರೂ ಸ್ಕ್ರೂ ಹಾಕಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇದೆ ಎಂಡೋಸ್ಕೋಪ್ ಇದೆ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ ಬೆನ್ ರಿಲೇಟೆಡ್ ಎಲ್ಲ ಟ್ಯೂಮರ್ಸ್ ಬೆನ್ನಿಗೆ ಬರುವಂಥ ಯಾವುದು ಟ್ಯೂಮರ್ಸ್ ಇರ್ಬೋದು ಅದನ್ನೆಲ್ಲ ಆಪ್ರೇಟ್ ಮಾಡ್ತೀವಿ ಡಾಕ್ಟರ್ ಇನ್ನು ಹೆಚ್ಚಾಗಿ ಹೆಂಗಸರಲ್ಲಿ ಬೆನ್ನು ನಾವು ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಅಂದ್ರೆ ಮನೆ ಕೆಲಸ ಮಾಡ್ತಾರೆ ಅದು ತುಂಬಾ ಕೆಲಸಗಳು ಇರ್ತದೆ ಆ ಟೈಮಲ್ಲಿ ಅವರು ಹೇಗೆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅವರೇ ಕೆಲಸ ಮಾಡ್ಬೇಕಾಗ್ತದೆ ಹೊರಗಡೆ ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಮನೆ ಕೆಲಸಗಳನ್ನೆಲ್ಲ ಮಾಡ್ಬೇಕಾಗ್ತಿದೆ ಸೊ ಆ ಸಂದರ್ಭದಲ್ಲಿ ಅವರು ಹೇಗೆ ಅವರನ್ನ ಆರೈಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಹೌದು ಇವಾಗ ಎಸ್ಪೆಷಲಿ ಏನಂತ ಹೇಳಿದ್ರೆ ವರ್ಕಿಂಗ್ ಟೆಂಡೆನ್ಸಿ ಸ್ವಲ್ಪ ಹೆಚ್ಚಿದೆ ಅಂದರೆ ಹೆಣ್ಮಕ್ಳು ಹೊರಗೆ ಕೂಡ ಕೆಲಸ ಮಾಡ್ತಾರೆ ಮತ್ತು ಮನೆಗೆ ಕೂಡ ಮನೆ ಕೂಡ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಕ್ಚುಲಿ ಗಂಡಸರು ಕೂಡ ಅವ್ರಿಗೆ ಹೆಲ್ಪ್ ಮಾಡಬೇಕು ಬಟ್ ಆ ಇನ್ನೂ ಅವರು ಟ್ರಾನ್ಸಿಷನಲ್ ಸ್ಟೇಜಲ್ಲಿದ್ದಾರೆ ಅಂದರೆ ಎಲ್ಲ ಸಿಟೀಸಲ್ಲೂ ಕೂಡ ಈ ಕೆಲವೊಂದು ಬಿಗ್ ಬಿಗ್ ಸಿಟೀಸಲ್ಲಿ ಗಂಡಸರು ಕೂಡ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸದಲ್ಲಿ ಬಟ್ ನಾರ್ಮಲ್ ಹಳ್ಳಿಗಳಿ ಆ ಏರಿಯಾದಲ್ಲಿ ಇನ್ನೂ ಆ ಟ್ರೆಂಡ್ ಬಂದಿಲ್ಲ ಅದಕ್ಕೆ ಹೆಚ್ಚಿಗೆ ವರ್ಕ್ ಅವ್ರ ಮೇಲೆ ಬೀಳುತ್ತೆ ಮತ್ತು ಇವನ್ ಇವನ್ ಕೆಲಸ ಮಾಡಿದಿರೊಂದು ಮನೇಲಿ ಮನೇಲಿರುವಂಥ ಹೆಂಗಸರು ಕೂಡ ಎಷ್ಟೊಂದು ಕೆಲಸ ಮಾಡಬೇಕು ಮನೆ ಮಕ್ಕಳನ್ನ ನೋಡ್ಕೋಬೇಕು ಎಷ್ಟೊಂದಿದೆ ನಾವು ಯೂಶ್ವಲಿ ಅವ್ರು ಬಂದವರು ಕೇಳ್ತೀವಿ ನೀವು ಏನಾದರೂ ಎಕ್ಸಸೈಸ್ ಏನಾದರೂ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಡಾಕ್ಟ್ರ್ ಟೈಮೇ ಸಿಗೋಲ್ಲ ಬೆಳಿಗ್ಗಿಂದವ್ರು ಕೆಲಸನೇ ಮಾಡ್ತಿರ್ತೀವಿ ಅದೇ ಎಕ್ಸಸೈಸ್ ಅಲ್ವಾ ಅಂತ ಹೇಳಿದ್ರೆ ಅದು ಅದು ಎಕ್ಸಸೈಸ್ ಅಲ್ಲ ಆ್ಯಕ್ಚುಲಿ ನಿಮ್ಮ ಸಲುವಾಗಿ ನೀವು ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡ್ಬೇಕಾದ ಅವಶ್ಯಕತೆ ಇದೆ ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗ್ ಎದ್ದ ನಂತರ ಸ್ವಲ್ಪತ್ತು ನೀರಿಗಿರು ಕುಡಿದುಕೊಂಡು ಸ್ವಲ್ಪ ಎಕ್ಸಸೈಸಸ್ ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ ಯೋಗಾದಂಥ ಸ್ಟ್ರೆಚಿಂಗ್ ಎಕ್ಸ ಎಕ್ಸಸೈಸ್ ಮಾಡಿದರೆ ಅದು ತುಂಬ ಹೆಲ್ಪ್ ಇದಾಗುತ್ತೆ ಮತ್ತೆ ಊಟ ಕೂಡ ಅಂದರೆ ಅವ್ರದ್ದು ಊಟ ಕರೆಕ್ಟ್ ಟೈಮಿಗೆ ಮಾಡಲ್ಲ ಮಧ್ಯಾಹ್ನ ಒಂದ್ಸಲ ಮಾಡಿದ್ರು ರಾತ್ರಿ ಎಷ್ಟೊತ್ತೆಲ್ಲರದ್ದು ಊಟ ಮಾಡೋದು ಈ ರೀತಿ ಎಲ್ಲ ಮಾಡಿ ಈ ರೀತಿ ವೇರಿಯೇಷನ್ಸ್ ಊಟ ಇತ್ತು ಅಂತ ಹೇಳಿದ್ರೆ ಅದು ಏನು ಮಾಡುತ್ತೆ ಯೂಶ್ವಲಿ ನಿಮ್ಗೆ ಗೊತ್ತಿಲ್ಲದೆ ವೇಟ್ ಹೆಚ್ಚಾಗ್ಬಿಡುತ್ತೆ ಯಾಕಂದರೆ ಬಾಡಿಗೆ ನಿಮ್ಗೆ ಕರೆಕ್ಟಾಗಿ ಟೈ ಕರೆಕ್ಟ್ ಟೈಮಿಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಕೂಡ ಕಾರ್ಬೋಹೈಡ್ರೇಟ್ ಅಬ್ಸಾರ್ಪ್ಷನ್ ಕೂಡ ತುಂಬ ಹೆಚ್ಚಿಗೆ ಆಗಿಬಿಡುತ್ತೆ ಅದ್ರ ವೇಟ್ಗೆ ಏನೆಲ್ಲ ಆಗಿಬಿಡುತ್ತೆ ಇವೆಲ್ಲ ಇವೆಲ್ಲ ಕರೆಕ್ಟ್ ಟೈಮಿಗೆ ನೀವು ಊಟ ಮಾಡಬೇಕು ಅಂದರೆ ನಿಮ್ಮ ಸಲುವ ಡೆಡಿಕೇಟೆಡ್ ಕೆಲವೊಂದು ಸಮಯ ಇಟ್ಕೊಳ್ಬೇಕು ಯೋಗ ಆದಂತಹ ಇದನ್ನೆಲ್ಲ ಮಾಡಬೇಕಾದ ಅವಶ್ಯಕತೆ ಇದೆ ಮತ್ತು ಹೆಣ್ಮಕ್ಳಿಗೆ ಮಂತ್ಲಿ ಕೆಲವೊಂದು ಸಲ ಪೀರಿಯಡ್ ಎಲ್ಲ ಇರುತ್ತಲ್ಲ ಆ ಟೈಮ್ನಲ್ಲಿ ಕೂಡ ಬೆನ್ನು ತುಂಬ ಇರುತ್ತೆ ಆವಾಗ ಪ್ರಿಕಾಷನ್ ತೊಗೊಂಡು ಕೆಲವೊಂದು ಮೆಡಿಕೇಶನ್ ತೊಗೊಂಡು ಇದು ಮಾಡಿದರೆ ಬೆನ್ನೋವೆಲ್ಲ ಕಡಿಮೆ ಆಗ್ಬೋದು ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹಾಂ ಬೆನ್ನು ಒಂದು ಹೇಳಿದ ಕೂಡಲೇ ಭಾಳಷ್ಟು ಮಂದಿ ನಾನು ನೋಡಿದ್ದೀನಿ ಡಾಕ್ಟ್ರೇ ಬೆನ್ನು ಆಯಿತು ಮುಂದೇನು ಮಾಡಲಿಕ್ಕಾಗಲ್ಲ ಅಥವಾ ಸರ್ಜರಿ ಮಾಡಿದ ನಂತರ ಮುಂದೇನು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು ಬೈಕ್ ಹೊಡಿಲಿಕ್ಕಾಗಲ್ಲ ಎಕ್ಸಸೈಸ್ ಮಾಡಲಿಕ್ಕಾಗಲ್ಲ ಇವೇ ಮೇನ್ ಕಂಪ್ಲೀಟ್ ಆ ರೀತಿ ಏನಿಲ್ಲ ಬೆನ್ನು ಅಂತ ಬಂದರೆ ನಾನು ಆಲ್ರೆಡಿ ಹೇಳಿದೆ ಮೆಜಾರಿಟಿ ಆಫ್ ಟೈಮ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಮಾಡಿದರೂ ಕೂಡ ಆರಾಮಾಗಿ ಬೆನ್ನೋವನ್ನು ಕಂಟ್ರೋಲ್ ಇಟ್ಕೋಬೋದು ಅದೇ ರೀತಿ ಏನಾದರು ಇವನ ಇತ್ತು ಅಂತ ಹೇಳಿದ್ರೆ ಇವಾಗೆಲ್ಲ ಮುಂಚಿನ ಥರ ಎಲ್ಲ ತುಂಬ ಓಪನ್ ಮಾಡಿ ಸರ್ಜರಿ ಮಾಡಬೇಕು ಅದರಿಂದ ಪ್ರಾಬ್ಲಮ್ ಆಗುತ್ತೆ ಆ ಥರ ಏನಿಲ್ಲ ಸ್ಮಾಲ್ ಇನ್ಸಿಜನ್ ಮೂಲಕ ಎಂಡೋಸ್ಕೋಪಿ ಅಂತ ಅಡ್ವಾನ್ಸ್ಡ್ ಸರ್ಜಿಕಲ್ ಟೆಕ್ನಿಕಲ್ ಮೂಲಕ ನಿಮಗಿರುವಂಥ ಸಮಸ್ಯೆಯನ್ನು ನಾವು ಇದು ಮಾಡಿ ನೀವು ಮುಂಚೆ ನಾರ್ಮಲ್ ಥರನೇ ಇರ್ಬೋದು ಈವನ್ ನೀವು ಸರ್ಜರಿ ಮಾಡಿದ ಎಮ್ ಆರ್ ಐ ಮತ್ತು ಆಮೇಲೆ ನೋಡಿದರೆ ನಿಮಗೆ ನಾರ್ಮಲ್ ಸ್ಟ್ರಕ್ಚರ್ ಏನು ಕೂಡ ಡ್ಯಾಮೇಜ್ ಆಗಿಲ್ಲ ಅದು ಇದ್ದಂಗೆ ಇರುತ್ತೆ ಅಷ್ಟು ಅಡ್ವಾನ್ಸ್ ಆಗ್ತಾ ಆ್ಯಕ್ಚುಲಿ ಮೆಡಿಕಲ್ ಫೀಲ್ಡ್ ಡೇ ಬೈ ಡೇ ತುಂಬ ಅಡ್ವಾನ್ಸ್ ಆಗ್ತಾಯಿದೆ ಅದಕ್ಕೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನೇ ಆದರೂ ಬೆನ್ನು ಈ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಡಾಕ್ಟ್ರನ್ನ ಫಸ್ಟು ಸೆಲ್ಫ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನಿಮಗೆ ಪರಿಚಯ ಇರುವಂಥ ಡಾಕ್ಟ್ರನ್ನ ಭೇಟಿಯಾಗಿ ಅವರಿಗೆ ನಿಮ್ಮ ಸಮಸ್ಯೆ ಹೇಳ್ಕೊಡಿ ಅದರ ನಂತರ ನೀವು ಟ್ರೀಟ್ಮೆಂಟ್ ಆಪ್ಷನ್ನ ತಗೊಳ್ಬೇಕಂತ ನಾನು ಎಸ್ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡಿದ್ರಿ ತಜ್ವಾ ಟ್ವೆಂಟಿ ಫೋರ್ ಸೆವೆನ್